ನಮಸ್ಕಾರ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಬೇಸಿಗೆಯಲ್ಲಿ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಕ್ರಮ ತೆಗೆದುಕೊಳ್ಳಲು ಜಿಲ್ಲಾ ಪಂಚಾಯತಿಯ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ಅಧಿಕಾರಿಗಳಿಗೆ ಸೂಚಿಸಿದರು. ತುಮಕೂರು ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ರವರ ಅಧ್ಯಕ್ಷತೆಯಲ್ಲಿ ಸ್ಥಾಯಿ ಸಮಿತಿ ಸಭೆ ನಡೆಯಿತು. ಬೇಸಿಗೆ ಕಾಲ ಆರಂಭವಾಗಿರುವುದರಿಂದ ಜಿಲ್ಲೆಯ ಎಲ್ಲೆಡೆ ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾಗುವ ಹಿನ್ನೆಲೆಯಲ್ಲಿ ಹೊಸದಾಗಿ ಕೊಳವೆಬಾವಿ ಕೊರೆಸುವ ಬಗ್ಗೆ ಸಭೆಯಲ್ಲಿ ಚರ್ಚೆಗೆ ಗ್ರಾಸವಾಯಿತು. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಈಗಾಗಲೇ 74 ಕೊಳವೆ ಬಾವಿಗಳಿದ್ದು ಇದರ ಜೊತೆಗೆ ಇನ್ನೂ ಹೊಸದಾಗಿ 95 ಕೊಳವೆ ಬಾವಿ ಕೊರೆಸುವ ಅವಶ್ಯಕತೆ ಇದೆ ಎಂದ ಆ ಭಾಗದ ಸದಸ್ಯರು ಸಭೆ ಗಮನಕ್ಕೆ ತಂದರು. ಒಟ್ಟಾರೆ ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ನಿವಾರಣೆಗಾಗಿ ಕೊಳವೆ ಬಾವಿ ಕೊರೆಸಲು 139.24 ಕೋಟಿ ಅವಶ್ಯಕವಿದ್ದು ಸರ್ಕಾರದಿಂದ ಹಣಕ್ಕಾಗಿ ನಿರೀಕ್ಷೆ ಮಾಡಲಾಗುತ್ತಿದೆ ಎಂದು ಅಧಿಕಾರಿಗಳು ಸಭೆಗೆ ತಿಳಿಸಿದರು. ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಎಷ್ಟೋ ಹಾಸ್ಟೆಲ್ ಕಟ್ಟಡ ನಿರ್ಮಾಣ ಆಗುತ್ತಿದೆ ಎಂದ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿರವರು ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರನ್ನ ಪ್ರಶ್ನಿಸಿದಾಗ ಅವರು ಜಿಲ್ಲೆಯಲ್ಲಿ 6 ಕಡೆ ಹಾಸ್ಟೆಲ್ ಕಟ್ಟಡ ನಿರ್ಮಾಣ ಆಗುತ್ತಿದೆ ಎಂದು ಸಭೆಗೆ ಮಾಹಿತಿ ತಿಳಿಸಿದರು. ಹಾಸ್ಟೆಲ್ ಕಟ್ಟಡ ನಿರ್ಮಾಣಕ್ಕೆ 17 ಕೋಟಿ ಬಿಡುಗಡೆಯಾಗಿದೆ ಎಂದು ಹೇಳಿದರು. ಅದಕ್ಕೆ ನಾವು 2.49 ಕೋಟಿ ಬಿಲ್ಡಿಂಗ್ ಇನ್ನು ಉಳಿದ ಕಾಂಪೌಂಡ್ ಎಲ್ಲ 50 ಲಕ್ಷ. ನಾನು ಅಲ್ಲಿ ವಿಸಿಟ್ ಆಗಿದ್ದೀನಿ. ಮಾಲಿಂಗಪ್ಪ ಕ್ಷೇತ್ರ ನಿನ್ನೆ ಬಂದಿದ್ರು ಅವರು, ಅವರೆಲ್ಲ ನೋಡಿದ್ರು, ನೀವು ಹೇಳಿದ್ದೆಲ್ಲ ಸೆಟ್ರೇಟ್ ಮಾಡಿದ್ವಿ ಅಂತ. ಬಾಂಗ್ಲೂರ್ ಎಲ್ಲರೂ ಪೂರ್ತಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಂದಿದ್ರು ಮೇಡಮ್, ಮಾಲಿಂಗಪ್ಪ ಅವರು ಬಂದಿದ್ರು, ವ್ಯಕ್ತಿ ಮೆಂಬರ್. ನಾವು ಅವ್ರ ಜೊತೆಲೆ ಹೋಗಿ ವಿಸಿಟ್ ಆಗಿದ್ದೀವಿ, ಅದು ಪೂರ್ತಿ ಕಡ್ಡಾಯ. ಈಗ ಅವರು ಎಲ್ಲ ಸೆಟ್ರೇಟ್ ಮಾಡಿದಾರಂತೆ. ಯಾರು ಸೆಟ್ರೇಟ್ ಮಾಡಿದ್ದಾರೆ? ಇಂದ್ರಿಗೆ ಮಾಡಿದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕು ಭರತ್ನಾಳ್ನಲ್ಲಿ ನಿರ್ಮಾಣ ಆಗಿರುವ ಹಾಸ್ಟೆಲ್ ಕಟ್ಟಡದಲ್ಲಿ ಕಳಪೆ ಕಾಣಬರುತ್ತಿದೆ ಎಂದು ಉಪಾಧ್ಯಕ್ಷರು ಸಭೆಯಲ್ಲಿ ಹೇಳಿದಾಗ ನಿರ್ಮಾಣ ಕೇಂದ್ರದ ವ್ಯವಸ್ಥಾಪಕ ರಾಜಶೇಖರ್ ಅವರು ಕಳಪೆ ಕಾಮಗಾರಿ ಆಗಿರುವ ಬಗ್ಗೆ ಅಲೆಗಳೆದು ನೀವು ಸ್ಥಳಕ್ಕೆ ತೆರಳಿ ಪರಿಶೀಲಿಸಿ ಎಂದು ಸಲಹೆ ನೀಡಿದರು. ಈ ಸಭೆಯಲ್ಲಿ ಸದಸ್ಯರುಗಳಾದ ಕಲ್ಲೇಶ್, ಅಕ್ಕಮಹಾದೇವಿ, ವೈಸಿದ್ರಾಮಯ್ಯ, ರಾಜಣ್ಣ, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಪ್ರಕಾಶ್ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ತುಮಕೂರಿನ ಭದ್ರಮ್ಮ ವೃತ್ತದಿಂದ ಶೆಟ್ಟಿಹಳ್ಳಿ ಗೇಟ್ವರೆಗೆ 4 ಪಾದದ ರಸ್ತೆ ನಿರ್ಮಾಣಕ್ಕೆ ಶಾಸಕ ಡಾ ರಫೀಕ್ ಅಹಮದ್ ಚಾಲನೆ ನೀಡಿದರು. ತುಮಕೂರಿನ ಭದ್ರಮ್ಮ ವೃತ್ತದಿಂದ ಶೆಟ್ಟಿಹಳ್ಳಿ ಗೇಟ್ವರೆಗೆ 4 ಪಾದದ ರಸ್ತೆ ಕಾಮಗಾರಿಗೆ ಶಾಸಕ ಡಾ ರಫೀಕ್ ಅಹಮದ್ ಅವರು ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು. 4 ಪಾದದ ರಸ್ತೆ ಕಾಮಗಾರಿ ಹಲವು ವರ್ಷಗಳಿಂದ ಶಿಥಿಲಾವಸ್ಥೆಗೊಂಡಿದ್ದು ಇಂದು ಕಾಮಗಾರಿಗೆ ಶಾಸಕರು ಚಾಲನೆ ನೀಡಿ 600 ಮೀಟರ್ ರಸ್ತೆ ಅಗಲೀಕರಣವಾಗಲಿದೆ. ಈ ಭದ್ರಮ್ಮ ವೃತ್ತದಿಂದ ಸರ್ವೋದಯ ಹೈಸ್ಕೂಲ್ ಮುಖಾಂತರ ಶೆಟ್ಟಿಹಳ್ಳಿ ಗೇಟ್ವರೆಗೆ ಈ ಕಾಮಗಾರಿ ನಡೆಯಲಿದ್ದು 11 ಕೋಟಿ ಅಂದಾಜು ವೆಚ್ಚದಲ್ಲಿ ನಡೆಯಲಿರುವ ಕಾಮಗಾರಿಗಳಲ್ಲಿ 8 ಮನೆ 9 ಖಾಲಿ ನಿವೇಶನಗಳನ್ನು ಭೂಸ್ವಾಧೀನ ಮಾಡಿಕೊಂಡು ಅವರಿಗೆ ಪರಿಹಾರ ನೀಡಲಾಗುವುದೆಂದು ಶಾಸಕರು ತಿಳಿಸಿದರು. ರಸ್ತೆ ಪಕ್ಕದ ಮರಗಳನ್ನು ಉಳಿಸಿಕೊಂಡು ರಸ್ತೆ ಅಭಿವೃದ್ದಿ ಮಾಡಲಾಗುವುದೆಂದು ಹೇಳಿದರು. ಈ ಚತುಷ್ಪಥ ರಸ್ತೆಗೆ 4 ಪಥದ ರಸ್ತೆಗೆ ನಾವು ಚಾಲನೆ ಕಾಮಗಾರಿಗೆ ಚಾಲನೆ ಕೊಡ್ತಾ ಇದ್ದೀವಿ. ಈ ಕಾಮಗಾರಿ ಚಾಲನೆ ಸಂದರ್ಭದಲ್ಲಿ ನಮ್ಮ ಪಾಲಿಕೆಯ ಮಹಾಪೌರರಾದ ರವಿಯವರು, ಉಪಮಹಾಪೌರರಾದ ಪ್ರಜಾನ ಖಾನ್ಮರವರು, ಈ ಭಾಗದ ಸದಸ್ಯರುಗಳು ಆದ ನಾಗರಾಜರವರು ಹಾಗೂ ಕಿರಣ್ ಆರಾಧ್ಯವರು, ಈ ಭಾಗದ ಮುಖಂಡರುಗಳು ಹಾಗೂ ಸರ್ವೋದಯ ಶಾಲೆಯ ಆಡಳಿತಾಧಿಕಾರಿಗಳು ಹಾಗೂ ಮುಖ್ಯಸ್ಥರು ಹಾಗೆ ಈ ಭಾಗದ ಎಲ್ಲ ನಾಗರಿಕರು ಇಲ್ಲಿ ಸೇರಿ ಈ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ವಿ. ಇಲ್ಲಿ ಈ ಭಾಗದಲ್ಲಿ ಬಹಳ ಸಂತೋಷ, ಯಾಕೆಂದರೆ ಇದು ಬಹಳ ಕಂಜೆಷನ್ ಆಗಿತ್ತು. ನಾನು ಪ್ರತಿನಿತ್ಯ ಈ ರಸ್ತೆ ಮುಖಾಂತರ ನನ್ನ ಕಚೇರಿಗೆ ಹೋಗ್ತಾ ಇದ್ದೆ. ಈ ಹಿಂದೆ 5 ವರ್ಷಗಳ ಹಿಂದೆ ನನ್ನ ಮನೆಯಿಂದ ಕಚೇರಿಗೆ ಸುಮಾರು 5 ನಿಮಿಷದಲ್ಲಿ ಹೋಗ್ತಾ ಇದ್ದೆ, ಆದರೆ ಇವಾಗ ನನಗೆ 15 ನಿಮಿಷ ಬೇಕಾಗ್ತದೆ. ಹಾಗಾಗಿ ಬಹಳ ಒತ್ತಡ ಇತ್ತು. ಸಂಚಾರದಲ್ಲಿ ಏನು ವಾಹನಗಳು ಜಾಸ್ತಿ ಆಗಿದ್ರೆ ಹಿನ್ನೆಲೆಯಲ್ಲಿ ಇದು 4 ಪಾದ ಮಾಡೋಕ್ಕೆ ಅವಶ್ಯಕತೆ ಜಾಸ್ತಿ ಇತ್ತು. ಸ್ವಲ್ಪ ತಡವಾದರೂ ಪರವಾಗಿಲ್ಲ, ನಾವು ಇವತ್ತು ಈ ಕಾಮಗಾರಿಗೆ ಚಾಲನೆ ಕೊಟ್ಟು ಆದಷ್ಟು ಬೇಗ ಇದನ್ನು ಪೂರ್ಣಗೊಳಿಸಿ ಒಂದು ಸ್ಮಾರ್ಟ್ ರೋಡ್ ಆಗಿ ನಾವು ಮುಂದಿನ ದಿನಗಳಲ್ಲಿ ಈ ರಸ್ತೆಯನ್ನು ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಇದು ಈ ರಸ್ತೆ ಕಾಮಗಾರಿಗೆ ಸುಮಾರು 11 ಕೋಟಿ ರೂಪಾಯಿ ಅನುದಾನದಲ್ಲಿ
ಇದು ಕೆಲಸ ನಡೀತಾ ಇದೆ. ಇದರಲ್ಲಿ ಸುಮಾರು 5.5 ಕೋಟಿ ರಸ್ತೆಗಿದೆ, ಉಳಿದಿದ್ದು 5.5 ಕೋಟಿ 6 ಕೋಟಿ ಏನಿದೆ ಅದು ಭೂಸ್ವಾಧೀನ. ಯಾಕೆಂದರೆ ಈ ಭಾಗದಲ್ಲಿ ವಿಜಯನಗರ ಭಾಗದಲ್ಲಿ ಕೆಲವು ಮನೆಗಳಿದ್ದಾವೆ, ಶಾಲೆಯ ಜಾಗ ಕೂಡ. ಮೇಯರ್ ರವಿಕುಮಾರ್, ಉಪಮೇಯರ್ ಫರ್ಜಾನ ಖಾನಂ, ಆಯುಕ್ತ ಮಂಜುನಾಥ್ ಸ್ವಾಮಿ, ಗುತ್ತಿಗೆದಾರ ಹರೀಶ್ ಸೇರಿದಂತೆ ಪಾಲಿಕೆ ಅಧಿಕಾರಿಗಳು, ಸದಸ್ಯರಾದ ಕರುಣಾರಾಧ್ಯ, ಎನ್ಆರ್ ನಾಗರಾಜ್ ರಾವ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನ ಶಿರಡಿ ಸಾಯಿನಾಥ ದೇವಸ್ಥಾನದಲ್ಲಿ ಬಾಬಾ ಅವರ ಪಾದುಕೆ ದರ್ಶನ ವ್ಯವಸ್ಥೆಯಾಗಿತ್ತು. ಸಾವಿರಾರು ಭಕ್ತರು ಪಾದುಕೆ ದರ್ಶನ ಮಾಡಿ ಪೂಜೆ ಸಲ್ಲಿಸಿದರು. ತುಮಕೂರಿನ ರಾಮಕೃಷ್ಣ ನಗರದ ಶ್ರೀ ಶಿರಡಿ ಸಾಯಿನಾಥ ದೇವಸ್ಥಾನದಲ್ಲಿ ಶಿರಡಿ ಸಾಯಿಬಾಬರವರು ಉಪಯೋಗಿಸುತ್ತಿದ್ದ ಪಾದುಕೆ ಪೂಜೆ ದರ್ಶನ ಏರ್ಪಾಡಾಗಿತ್ತು. ಬಾಬಾರ ಸಹಸ್ರಾರು ಭಕ್ತರು ಪಾದುಕೆಗೆ ನಮಸ್ಕರಿಸಿ ಬಾಬಾರ ದರ್ಶನವಾದಂತೆ ಪುಳಕಿತರಾದರು. ಶಿರಡಿ ಸಾಯಿಬಾಬರವರು ಪರಿನಿರ್ವಾಣ ಹೊಂದಿ 100 ವರ್ಷ ತುಂಬಿದ ಈ ಸಂದರ್ಭದಲ್ಲಿ ಶಿರಡಿ ಸಾಯಿನಾಥ ದೇವಸ್ಥಾನ ಸಮಿತಿ ಬಾಬಾರ ಪಾದುಕೆಗಳ ದರ್ಶನಾವಕಾಶ ಕಲ್ಪಿಸಿತು. ಬೆಂಗಳೂರಿನಿಂದ ಬಂದ ಬಾಬಾರ ಪಾದುಕೆಯನ್ನ ಭಕ್ತಿ ಗೌರವದಿಂದ ಮೆರವಣಿಗೆಯಲ್ಲಿ ದೇವಸ್ಥಾನಕ್ಕೆ ತರಲಾಯಿತು. ಶಿರಡಿ ಬಾಬಾ ದೇವಸ್ಥಾನದಿಂದ ಬಂದ ತಂಡದವರು ಅಲ್ಲಿನಂತೆ ವಿಶೇಷ ಪೂಜೆ ನೆರವೇರಿಸಿದ್ರು. ಸಾವಿರಾರು ಭಕ್ತರು ದೇವಸ್ಥಾನದಲ್ಲಿ ಸಾಲುಗಟ್ಟು ನಿಂತು ಸಾಯಿಬಾಬಾ ಹಾಗೂ ಅವರ ಪಾದುಕೆ ದರ್ಶನ ಮಾಡಿ ಪೂಜೆ ಸಲ್ಲಿಸಿದ್ರು. ಸಾಯಿನಾಥ ಸೇವಾ ಸಮಿತಿ ಅಧ್ಯಕ್ಷರು ಆಗಮಿಸಿರುವ ಮಾಜಿ ಸಂಸದ ಜಿಎಸ್ ಬಸವರಾಜು ಅವರ ಕಾಳಜಿ ವಹಿಸಿ ಬಾಬಾರ ಪಾದುಕೆಗಳನ್ನ ತುಮಕೂರಿಗೆ ತರಲು ಶ್ರಮಿಸಿದ್ರು. ಈ ಮೂಲಕ ಇಲ್ಲಿನ ಅಪಾರ ಬಾಬಾ ಭಕ್ತರಿಗೆ ದರ್ಶನ ಭಾಗ್ಯ ದೊರೆಯಿತು ಎಂದು ಸಮಿತಿ ಪ್ರಧಾನ ಕಾರ್ಯದರ್ಶಿ ಕೆಎಸ್ ಗುರುಸಿದ್ದಪ್ಪ ಹೇಳಿದರು. ನೀನು ಯಾಕೆ ಸಣ್ಣಪಟ್ಟಿಯ ನಾನು ಹೇಳಬೇಕಾದ ಬಾಬಾ ಅವರು ಈ ಕಲಿಯುಗದಲ್ಲಿ ಬಾಬಾ ಅವರು ಇಲ್ಲಿ ಈ ಒಂದೇ ದೇವಸ್ಥಾನದಲ್ಲಿ ಎಲ್ಲ ದೇವಸ್ಥಾನ ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಬಾಬಾ ದೇವಸ್ಥಾನಗಳಿಂದ ಇದ್ದರೂ ಸಹ ಬಾಬಾ ಅವರು ಅವಾರ್ಡ್ಗಳು ನಡೀತಾ ಇದೆ. ಅದಕ್ಕೋಸ್ಕರನೇ ಜನರು ಸಾಲ ಸಾಲಾಗಿ ಭಕ್ತಿಯಿಂದ ಹೋಗಿ ಬಾಬಾ ಮಾಡ್ತಾ ಇದ್ದಾರೆ. ಇವತ್ತು ನಾನು ಹೇಳ್ಬೇಕಂತಂದರೆ ತುಮಕೂರಿನಲ್ಲಿ ತುಂಬ ನನಗೆ ಕಣ್ಣಲ್ಲಿ ನೀರು ಬರುತ್ತೆ. ಅಷ್ಟು ನನಗೆ ಒಂದು ಉತ್ಸಾಹ ಬರ್ತಾ ಇದೆ, ಯಾಕೆಂದರೆ ಬಾಬಾ ಅವರ ಪಾದುಕ ನಮ್ಮ ತುಮಕೂರಿಗೆ ಬರ್ತಾ ಇಲ್ಲ, ನಮ್ಮ ತುಮಕೂರಿಗೆ ಒಂದು ಅವಕಾಶ ಸಿಗ್ತಲ್ಲ ಅವರ ಪಾದುಕೆಯ ದರ್ಶನ ಮಾಡಲಿಕ್ಕೆ, ಅವರ ಆಶೀರ್ವಾದ ಪಡೀಲಿಕ್ಕೆ. ಇದೆಲ್ಲ ಆಗಬೇಕಾದ್ರೆ ನಮ್ಮ ಜಿ ಎಸ್ ಬಸವರಾಜರು ಅವರೇ ಕಾರಣ, ಯಾಕೆಂದರೆ ಅವರು ನಮ್ಮೆಲ್ಲ ನೀವು ಬನ್ನಿ ಮುಂದೆ ಅಂತ ನಿಮಗೆ ನಿಮ್ಮಿಂದೆ ನಿಂತಿರ್ತೀನಿ ಇವೆಲ್ಲ ಮಾಡಿ ಅಂತ ಎಲ್ಲ ಪ್ರೋತ್ಸಾಹ. ರಾಜ್ಯದಲ್ಲಿ ಬೆಂಗಳೂರಿನ ನಂತರ ತುಮಕೂರಿಗೆ ಬಾಬಾರ ಪಾದುಕೆ ಆಗಮನವಾಗಿದೆ. ಇದು ಇಲ್ಲಿನ ಭಕ್ತರ ಭಾಗ್ಯ ಎಂದು ಹಿರಿಯ ಸಾಹಿತಿ ಡಾಕ್ಟರ್ ಕವಿತಾ ಕೃಷ್ಣ ಹೇಳಿದರು. ಶಿರಡಿ ಸಾಯಿಬಾಬಾ ಸೇವಾ ಸಮಿತಿ 6ನೇ ವಾರ್ಷಿಕೋತ್ಸವ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಬಾಬಾರ ಪಾದುಕೆಗಳ ದರ್ಶನಾವಕಾಶ ದೊರೆತಿದ್ದು ಮತ್ತಷ್ಟು ಮೆರುಗು ತಂದಿದೆ. ದೂರ ದೂರುಗಳಿಂದ ಬಂದ ಭಕ್ತರು ಪಾದುಕೆ ದರ್ಶನ ಮಾಡಿದ್ದಾರೆ ಎಂದರು. 2 ದಿನ ಕಾಲ ನಡೆದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ವಿಶೇಷ ಪೂಜೆ, ಬಾಬಾರಿಗೆ ವಿಶೇಷ ಅಲಂಕಾರ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಎಲ್ಲ ಭಕ್ತರಿಗೆ ದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ತುಮಕೂರಿನ ಸಿದ್ಧಗಂಗಾ ಕಾಲೇಜಿನಲ್ಲಿ ಮಹಿಳಾ ದಿನಾಚರಣೆ ನಡೆಯಿತು. ಮಹಿಳೆಯರು ಆರ್ಥಿಕ ಸ್ವಾವಲಂಬನೆ ಹೊಂದಲು ಗಣ್ಯರು ಸಲಹೆ ಮಾಡಿದರು. ತುಮಕೂರಿನ ಸಿದ್ಧಗಂಗಾ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ಮಹಿಳಾ ಸಬಲೀಕರಣ ಘಟಕದ ಆಶ್ರಯದಲ್ಲಿ ಮಹಿಳಾ ದಿನಾಚರಣೆ ನಡೆಯಿತು. ಸ್ತ್ರೀರೋಗ ತಜ್ಞೆ ಡಾ ಜ್ಯೋತಿ ಮಹೇಶ್ ಕಾರ್ಯಕ್ರಮ ಉದ್ಘಾಟಿಸಿ ಮಹಿಳೆಯರು ಉತ್ತಮ ಶಿಕ್ಷಣ ಪಡೆದು ಜಾಗೃತಿ ಹೊಂದಬೇಕು, ಎದುರಾಗುವ ಸಮಸ್ಯೆಗಳನ್ನು ಸಮರ್ಥವಾಗಿ ನಿಭಾಯಿಸಲು ಸಾಮರ್ಥ್ಯ ಬೆಳೆಸಿಕೊಳ್ಳಬೇಕು ಎಂದರು. ಸೋತ್ರಿ ನಿವೇದಿತ ಪ್ರತಿಷ್ಠಾನದ ರಾಜ್ಯ ಸಂಪರ್ಕ ಪ್ರಮುಖ ಕುಮಾರಿ ಸ್ವಾತಿ ಮಾತನಾಡಿ, ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಹೆಚ್ಚುತ್ತಿವೆ. ಅದರ ನಿಯಂತ್ರಣ ಕೇವಲ ಕಾನೂನಿನಿಂದ ಸಾಧ್ಯವಿಲ್ಲ. ಮಹಿಳೆಯರ ಬಗ್ಗೆ ಗೌರವ ಮೂಡುವ, ಅವರ ರಕ್ಷಣೆಗೆ ನೆರವಾಗುವ ಸಮಾಜ ವ್ಯವಸ್ಥೆ ಬದಲಾಗಬೇಕು ಎಂದರು. ಮಹಿಳೆಯರು ಆರ್ಥಿಕ ಸ್ವಾವಲಂಬಿಗಳಾದರೆ ಹಲವಾರು ಸಮಸ್ಯೆಗಳನ್ನು ಎದುರಿಸಬಹುದು, ಸ್ವಾಭಿಮಾನದ ಬದುಕು ಬಾಳಲು ಸಾಧ್ಯ. ಉತ್ತಮ ಶಿಕ್ಷಣ ಪಡೆದು ಮಹಿಳೆಯರು ಆದಾಯ ಗಳಿಸುವಂತಾಗಿ ಸ್ವಾವಲಂಬಿಗಳಾಗಬೇಕು ಎಂದು ಹೇಳಿದರು. ಜಸ್ಟ್
just being as a girl, first she becomes a daughter, she has to take the responsibility of being a daughter, and then she has to take the responsibility of being a very good citizen here, and then she takes the responsibility of becoming a wife, and then mother, and then she will also be a sister, and moreover, she will also be a very dedicated employee in a play workspace where she works. So just imagine what are all the different roles, very responsible roles that a girl plays. Out of all those roles, my personal view is playing your becoming a mother and taking the responsibility of a mother, it has got immense, immense role in constructing the development of the nation. Yes? Because she is the one who defines the character of the home. ಕಾಲೇಜಿನ ಪ್ರಾಚಾರ್ಯ ಡಾ ಡಿಎನ್ ಯೋಗೀಶ್ವರಪ್ಪ, ನಗರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಅನ್ನಪೂರ್ಣ ವೆಂಕಟನಂಜಪ್ಪ, ಮಹಿಳಾ ಸಬಲೀಕರಣ ಘಟಕದ ಸಂಚಾಲಕಿ ವಿಜಯಲತಾ ಮೊದಲಾದವರು ಭಾಗವಹಿಸಿದರು. ಶಿರಾ ಹಾಗೂ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಭದ್ರಾ ಮೇಲ್ದಂಡೆ ಯೋಜನೆಯಡಿ ಕೆರೆಗಳಿಗೆ ನೀರು ಹರಿಸಲಾಗುವುದು ಎಂದು ಸಚಿವ ಟಿಬಿ ಜಯಚಂದ್ರ ಹೇಳಿದ್ದಾರೆ. ಶಿರಾ ಹಾಗೂ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಭದ್ರಾ ಮೇಲ್ದಂಡೆ ಯೋಜನೆ ಪೂರ್ಣವಾದರೆ 4.5 ಟಿಎಂಸಿ ನೀರು ಹರಿದು 100ಕ್ಕೂ ಹೆಚ್ಚು ಕೆರೆಗಳಿಗೆ ನೀರನ್ನು ತುಂಬಿಸಬಹುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ಹೇಳಿದರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ತಿಮ್ಮನಹಳ್ಳಿ ಗ್ರಾಮದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಹಾಗೂ ಪಶು ಆಸ್ಪತ್ರೆ ಉದ್ಘಾಟಿಸಿ ಮಾತನಾಡಿದ ಅವರು, ಈಗಾಗಲೇ ಭದ್ರಾ ಮೇಲ್ದಂಡೆ ಯೋಜನೆ 7 ಕಿಲೋಮೀಟರ್ ಸುರಂಗ ನಿರ್ಮಿಸಲು 2,900 ಕೋಟಿ ರೂಪಾಯಿ ಖರ್ಚಾಗಿದೆ. ಇನ್ನು ಅರ್ಧ ಕಿಲೋಮೀಟರ್ ನಾಲ ಕಾಮಗಾರಿ ಮುಗಿದರೆ ವಾಣಿ ವಿಲಾಸ ಸಾಗರಕ್ಕೆ ನೀರು ಹರಿಯಲಿದೆ ಎಂದರು. ರಾಜ್ಯದ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ 36,000 ಕೆರೆಗಳ ಹೂಳು ಎತ್ತುವ ಕಾರ್ಯಕ್ರಮಕ್ಕೆ 15,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. 2018-19 ಸಾಲಿನಲ್ಲಿ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಕೆರೆ ಹೂಳೆತ್ತುವ ಕಾರ್ಯಕ್ರಮ ಪಿಕಪ್ ಕಾಮಗಾರಿಗಳಿಗೆ 30 ಕೋಟಿ ರೂಪಾಯಿ ಹೆಚ್ಚು ಹಣ ಬಿಡುಗಡೆ ಮಾಡಲಾಗಿದೆ ಎಂದ ಅವರು, ತಾಲೂಕಿನ ದೊಡ್ಡಕೆರೆ ಗಂಟೇನಹಳ್ಳಿ ಕೆರೆ ಕೂಡಿ ಎತ್ತರಿಸುವ ಕಾಮಗಾರಿಗೆ 2 ಕೋಟಿ ರೂಪಾಯಿ ಹಾಗೂ ಗಂಟೇನಹಳ್ಳಿ ಬಳಿ ಸೇತುವೆ ಕಾಮಗಾರಿಗೆ 1.20 ಕೋಟಿ ಬಿಡುಗಡೆ ಮಾಡಲಾಗಿದೆ ಎಂದರು. ಇಲ್ಲಿ ನಮ್ಮೂರಿನ ಕಷ್ಟ ಬಗೆಹರಿಬೇಕಾದ್ರೆ ಅದು ಭದ್ರಾ ಮೇಲ್ದಂಡೆ ಯೋಜನೆಯಿಂದ ಮಾತ್ರ ಅಂತ ಹೇಳಿದ್ದೆ. ಅವತ್ತು ಯಾರಿಗೂ ಕೂಡ ಭದ್ರಾ ಮೇಲ್ದಂಡೆ ಯೋಜನೆ ಅಂದ್ರೆ ಏನು ಅಂತಕ್ಕಂಥದ್ರ ಬಗ್ಗೆ ಒಂದು ಕಲ್ಪನೆ ಇರಲಿಲ್ಲ. ಬಹುಶಃ ಇವತ್ತೆಲ್ಲರಿಗೂ ನಿಮಗೆ ಗೊತ್ತಾಗಿರ್ಬೋದು, ಭದ್ರಾ ಮೇಲ್ದಂಡೆ ಯೋಜನೆಗೆ ಚಾಲನೆ ಸಿಕ್ಕಿದ್ದು ಕಳೆದ 3 ವರ್ಷದಲ್ಲಿ. ನಾನು ಬಂದು 3 ವರ್ಷ ಮೇಲಾಯಿತು ಅಂತ ಕಾಣ್ತದೆ. 3 ವರ್ಷದ 2.5 ವರ್ಷ ಹಿಂದಿನಲ್ಲಿ ನಾನು ಹೊಸದುರ್ಗಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಹೊಸದುರ್ಗದಲ್ಲಿ ಒಂದು ಕಾರ್ಯಕ್ರಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿರ್ಬೇಕಾದಾಗ ನಾನು ಮೊದಲು ಮಾತನಾಡಬೇಕಾದಾಗ ಮುಖ್ಯಮಂತ್ರಿಗಳು ಹೇಳಿದ್ರು, ಇದು ನಿನ್ನ ಯೋಜನೆ, ನೀನೇ ಮೊದಲು ಮಾತಾಡು ಅಂತೇಳಿ. ನಾನಲ್ಲಿ ನೋಡಿದಾಗ ಶಾಸಕ ಸಿವಿ ಸುರೇಶ್ ಬಾಬು ಮಾತನಾಡಿ, ತಾಲೂಕಿನಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. ಇದರಲ್ಲಿ ಬರಕ್ನಾಳ್ನಲ್ಲಿ ಮೆಟ್ರಿಕ್ ಪೂರ್ವ ಹಾಸ್ಟೆಲ್ ಕಟ್ಟಡ, ತಿಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಕಟ್ಟಡ, ಮುದ್ದೇನಹಳ್ಳಿ ಹಾಗೂ ತಿಮ್ಮನಹಳ್ಳಿಯಲ್ಲಿ ಪಶು ಆಸ್ಪತ್ರೆ ಹಾಗೂ ಪಟ್ಟಣದಲ್ಲಿ ಪ್ರಥಮ ದರ್ಜೆ ಕಾಲೇಜಿನ ನೂತನ ಕಟ್ಟಡ ಉದ್ಘಾಟನೆ ಸೇರಿದಂತೆ 14 ಕೋಟಿ ವೆಚ್ಚವಾಗಿದ್ದು, ಜೆಸಿಪುರ ಗ್ರಾಮದಲ್ಲಿ ಪಶು ಆಸ್ಪತ್ರೆ ಮಂಜೂರಾಗಿದ್ದರೂ ಆಸ್ಪತ್ರೆಗೆ ನಿವೇಶನ ನೀಡದೆ ಇರುವುದರಿಂದ ಕಾಮಗಾರಿ ಪ್ರಾರಂಭವಾಗಿಲ್ಲ ಎಂದರು. ಜಿಲ್ಲಾ ಪಂಚಾಯಿತಿ ಸದಸ್ಯೆ ಮಂಜುಳಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯೆ ಉಮಾದೇವಿ, ಮಾಜಿ ಶಾಸಕ ಬಿಲಕಪ್ಪ, ಉಪಾಧ್ಯಕ್ಷೆ ಕಾಂತಮ್ಮ, ಪುರಸಭಾಧ್ಯಕ್ಷ ಮೊಹಮ್ಮದ್ ಕಲಂದರ್, ತಾಲೂಕು ಪಂಚಾಯಿತಿ ಸದಸ್ಯೆ ಇಂದಿರಾ ಕುಮಾರಿ, ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ತುಮಕೂರಿನ ದಿಬ್ಬೂರು ಮನೆಗಳ ಹಂಚಿಕೆ ಫಲಾನುಭವಿಗಳ ಆಯ್ಕೆಯಲ್ಲಿ ಆಗಿರುವ ಲೋಪ ಸರಿಪಡಿಸಲು ಒತ್ತಾಯಿಸಿ ಬೀದಿ ಬದಿ ವ್ಯಾಪಾರಿಗಳು ಪ್ರತಿಭಟನೆ ನಡೆಸಿದರು. ತುಮಕೂರಿನ ದಿಬ್ಬೂರಿನಲ್ಲಿ ಮಹಾನಗರ ಪಾಲಿಕೆ ರಾಜ್ಯವಾಸ್ ಯೋಜನೆಯಲ್ಲಿ ನಿರ್ಮಿಸಿರುವ 1,200 ಮನೆಗಳ ಹಂಚಿಕೆಗೆ ನಿಷ್ಪಕ್ಷಪಾತವಾಗಿ ಫಲಾನುಭವಿಗಳನ್ನು ಆಯ್ಕೆ ಮಾಡಿಲ್ಲ. ಫಲಾನುಭವಿಗಳ ಪಟ್ಟಿಯನ್ನು ಮರು ಪರಿಶೀಲಿಸಲು ಒತ್ತಾಯಿಸಿ ರಸ್ತೆ ಬದಿ ವ್ಯಾಪಾರಿಗಳು ಪ್ರತಿಭಟನೆ ನಡೆಸಿದರು. ಬಿಜಿಎಸ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪಾದಯಾತ್ರೆ ತೆರಳಿದ ರಸ್ತೆ ಬದಿ ವ್ಯಾಪಾರಿಗಳು ಅಲ್ಲಿ ಧರಣಿ ನಡೆಸಿದರು. ಮನೆ ಇಲ್ಲದ ನಿರಾಶ್ರಿತರನ್ನ ಕಡೆಗಣಿಸಿ ತಮಗೆ ಬೇಕಾದವರಿಗೆ ವಸತಿ ಸಂಕೀರ್ಣದಲ್ಲಿ ಮನೆ ನೀಡಲು ಪಟ್ಟಿ ಸಿದ್ದಪಡಿಸಲಾಗಿದೆ. ಇದರಿಂದ ಅರ್ಹ ಫಲಾನುಭವಿಗಳಿಗೆ ಅನ್ಯಾಯವಾಗಿದೆ. ಈ ಅನ್ಯಾಯ ಸರಿಪಡಿಸಬೇಕು ಎಂದು ರಸ್ತೆ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಬಾಬಾ ಒತ್ತಾಯಿಸಿದರು. ಮನೆ ನೀಡಲು ತಯಾರಿಸುವ ಫಲಾನುಭವಿಗಳ ಪಟ್ಟಿ ಅಸ್ಪೃಶ್ಯವಾಗಿದೆ. ಇದರಲ್ಲಿ ಫಲಾನುಭವಿಗಳ ವಿಳಾಸ ವಿವರವಿರುವುದಿಲ್ಲ. ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ತಮಗೆ ಬೇಕಾದವರನ್ನ ಆಯ್ಕೆ ಮಾಡಿ ಪಟ್ಟಿ ತಯಾರಿಸಿದ್ದಾರೆ. ಇದರಲ್ಲಿ ಆಗಿರುವ ಲೋಪ ಸರಿಪಡಿಸದಿದ್ದರೆ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಹೇಳಿದರು.
ಏನು ಲೀಗಲ್ ಪಟ್ಟಿ ಇದೆ 1800 ಜನದು ಹಳೆ ಪಟ್ಟಿ ಏನಿದೆ ಹಳೆ ಪಟ್ಟಿ ಪ್ರಕಾರ ಕೊಡಬೇಕು. ಒಂದ್ ವೇಳೆ ಏನೇನು ಹಳೆ ಪಟ್ಟಿ ಫಲಾನುಭವಿಗಳ ಕೈ ಬಿಟ್ರೆ ನಾವು ನ್ಯಾಯಾಲಯದ ಮನೆ ಹೋಗ್ತೀವಿ, ಸ್ಟೇ ತರ್ತೀವಿ. ಸ್ಟೇ ಮೂಲಕ ತಡೆ ಆಗ್ನೇ ತಂದು ಸ್ಟೇ ಮೂಲಕ ನಾವು ಸತ್ಯಾಗ್ರಹ ಮಾಡಿ ಸ್ಟೇ ಆಗದೆ ಸ್ಟೇ ತಂದು ನಾವು ತಡೆಯನ್ನು ಮಾಡ್ತೀವಿ ಅಂತ ನಾನು ಜಿಲ್ಲಾಧಿಕಾರಿಯವ್ರಿಗೆ ಇವತ್ತು ಒಂದು ಮನವಿ ಕೊಡ್ತಾ ಇದ್ದೀನಿ. ಜಿಲ್ಲಾಧಿಕಾರಿಯವ್ರಿಗೆ ಒಂದು ಮನವಿ ಬಯಸ್ತಾ ಇದ್ದೀನಿ. ಏನಪ್ಪ ಅಂದ್ರೆ ಹಳೆ ಪಟ್ಟಿ ಏನಿತ್ತು ಅದರಂತೆ ಕೊಡಿ, ನಾವು ಅವ್ರಿಗೆ ಕೊಡೋದಕ್ಕೆ ಏನು ವಿರೋಧ ಮಾಡ್ತಾ ಇಲ್ಲ. ಫಲಾನುಭವಿಗಳ ಪಟ್ಟಿ ಆಯ್ಕೆ ಮಾಡಲು ಉನ್ನತ ಅಧಿಕಾರಿಗಳ ಸಮಿತಿ ರಚಿಸಿ ನಿರಾಶ್ರಿತ ಬಡ ಫಲಾನುಭವಿಗಳಿಗೆ ಮನೆಗಳನ್ನು ನೀಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದರು. ತುಮಕೂರಿನ ಡಿಸಿ ಕಚೇರಿಯ ಮುಂದೆ ಪೊಲೀಸರು ಸಾರ್ವಜನಿಕರ ಎದುರು ಪರಸ್ಪರ ಹೊಡೆದಾಡಿ ಮುಜುಗರಕ್ಕೀಡಾದರು. ವಿಚಾರಣಾ ಆರೋಪಿಗಳನ್ನು ಕರೆತಂದಿದ್ದ ಪೊಲೀಸ್ ವ್ಯಾನ್ನಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ಮಾರಾಮಾರಿ ನಡೆದ ಪ್ರಸಂಗ ತುಮಕೂರಿನಲ್ಲಿ ನಡೆಯಿತು. ವಿವಿಧ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಜಿಲ್ಲಾ ಉಪ ಕಾರಾಗೃಹದಿಂದ ವಿಚಾರಣೆ ಆರೋಪಿಗಳನ್ನು ಪೊಲೀಸ್ ವ್ಯಾನ್ನಲ್ಲೇ ನ್ಯಾಯಾಲಯಕ್ಕೆ ಕರೆದುಕೊಂಡು ಬರಲಾಗಿತ್ತು. ಕೆಲ ವಿಚಾರಣಾ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗಲಾಗಿತ್ತು. ಉಳಿದ ಆರೋಪಿಗಳೊಂದಿಗೆ ಕೆಲ ಪೊಲೀಸರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ನಿಲ್ಲಿಸಲಾಗಿದ್ದ ವ್ಯಾನ್ನಲ್ಲೇ ಕುಳಿತಿದ್ದರು. ಈ ಸಂದರ್ಭದಲ್ಲಿ ಪೊಲೀಸರೊಬ್ಬರು ವಿಚಾರಣಾ ಆರೋಪಿಯೊಬ್ಬನಿಗೆ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದರಿಂದ ಆತ ಬೇಸರಗೊಂಡು ಪೊಲೀಸ್ ಜೊತೆ ವಾಗ್ವಾದ ಕೀಳಿಯದಲ್ಲದೆ ಕೈಕೈ ಮಿಲಾಯಿಸಿದ ಪ್ರಸಂಗವನ್ನು ಸುತ್ತಮುತ್ತಲಿದ್ದ ಜನ ವೀಕ್ಷಿಸಿ ಬೊಕ್ಕಟ್ಟೆ ಮನೋರಂಜನೆ ಪಡೆದರು. ಪೊಲೀಸ್ ವ್ಯಾನ್ನಲ್ಲೇ ಕೂಗಾಟ ಆರ್ಭಾಟ ನಡೆಯುತ್ತಿದ್ದ ಸದ್ದು ಕೇಳಿ ಮಾಧ್ಯಮದವರು ಕೂಡಲೇ ವ್ಯಾನ್ ಬಳಿ ಬಂದು ವಿಡಿಯೋ ಮೂಲಕ ದೃಶ್ಯವನ್ನು ಸೆರೆಹಿಡಿಯಲು ಮುಂದಾಗುತ್ತಿದ್ದಂತೆಯೇ ಚಾಲಕರು ಎಚ್ಚೆತ್ತುಕೊಂಡು ತಕ್ಷಣ ಅಲ್ಲಿಂದ ವ್ಯಾನ್ ತೆಗೆದುಕೊಂಡು ಜಾಗ ಖಾಲಿ ಮಾಡಿದರು. ರೈತ ನಾಯಕ ಕೆಎಸ್ ಪುಟ್ಟಣ್ಣಯ್ಯ ಅವರ ಸ್ಮರಣಾರ್ಥ ಶಿಡ್ಲಘಟ್ಟದಲ್ಲಿ ರೈತ ಸಂಘದಿಂದ ತಿತಿಬಿಡಿ ಗಿಡ ನೆರೆ ಕಾರ್ಯಕ್ರಮ ಹಾಗೂ ಪ್ರತಿಭಟನೆ ನಡೆಯಿತು. ರೈತ ನಾಯಕ ಕೆಎಸ್ ಪುಟ್ಟಣ್ಣಯ್ಯರವರ ಸ್ಮರಣಾರ್ಥವಾಗಿ ತಿತಿಬಿಡಿ ಸಸಿ ನೆಡಿ ಕಾರ್ಯಕ್ರಮ ಹಾಗೂ ರೈತರ ಜ್ವಾಲಾಂತ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರತಿಭಟನಾ ಕಾರ್ಯಕ್ರಮವನ್ನ ಶಿಡ್ಲಘಟ್ಟದಲ್ಲಿ ಹಮ್ಮಿಕೊಂಡಿದ್ದರು. ಶಿಡ್ಲಘಟ್ಟ ಬಸ್ ನಿಲ್ದಾಣದ ಬಳಿಯ ರೇಷ್ಮೆ ಇಲಾಖೆಯ ಕಚೇರಿಯ ಆವರಣಗಳಲ್ಲಿ ಗಿಡವನ್ನು ನೆಟ್ಟು ರೈತರ ಸಮಸ್ಯೆಗಳನ್ನು ತಕ್ಷಣ ಪರಿಹರಿಸುವಂತೆ ಒತ್ತಾಯಿಸಿ ಪ್ರಮುಖ ರಸ್ತೆಯಲ್ಲಿ ಘೋಷಣೆಗಳೊಂದಿಗೆ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಎಸ್ಎಂ ರವಿಪ್ರಕಾಶ್ ಮಾತನಾಡಿ, ನಮ್ಮ ಹಲವು ಹಕ್ಕೊತ್ತಾಯಗಳಿವೆ. ತಾಲೂಕಿನಾದ್ಯಂತ ಕೆರೆಗಳಲ್ಲಿನ ಜಾಲಿ ಮರಗಳನ್ನು ತೆಗೆಸಬೇಕು. ರಾಜ್ಯ ಕಾಲುವೆಗಳನ್ನು ತೆರವುಗೊಳಿಸಬೇಕು. ಕೆರೆಗಳ ಹೂಳು ತೆಗೆಸಿ ಒತ್ತುವರಿಯನ್ನ ತೆರವುಗೊಳಿಸಬೇಕು. ರೈತರ ವಿಮೆಯ ಬಾಕಿ ಹಣವನ್ನು ತಕ್ಷಣ ನೀಡಬೇಕು. ಸಾಗುವಳಿ ಚೀಟಿಯನ್ನ ವಿತರಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಇದು ರೈತರಲ್ಲಿ ಕೇಳತಕ್ಕಂತ ಒಂದು ದುರ್ಘಟನೆ ಅಂತ ಭಾವಿಸ್ತಾ ಇದೆ. ಅವ್ರಿಗೆ ನಿಜವಾಗ್ಲೂ ರೈತರ ಬಗ್ಗೆ ಕಾಳಜಿ ಇದ್ರೆ ಇವತ್ತು ರೈತರು ಬರ್ತಾ ಇದ್ದಾರೆ, ಅನ್ನದಾತರು ಬರ್ತಾ ಇದ್ದಾರೆ, ಅವರ ಸಮಸ್ಯೆಗಳನ್ನು ಆಲಿಸಬೇಕು ಅಂತ ಒಂದು ಮನವರಿಕೆ ಅವ್ರಿಗೆ ಇರಬೇಕಿತ್ತು. ಅವರು ದುಡ್ಡಿನ ಮೋಸದಲ್ಲಿ ಇಲ್ಲ ಮೇಲಿನ ಅಧಿಕಾರಿಗಳ ಮೂಲಕ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಹೋಗಿದ್ರೆ ಇವತ್ತು ತಾರೋಗಳೆ ಅಂತ ಒಂದು ನಾವು ಸಂದೇಶಕ್ಕಾಗಲ್ಲ. ಬಂಧುಗಳೇ, ಒಂದು ಸಣ್ಣ ವಿಚಾರವನ್ನು ಹೇಳಕ್ ಇಷ್ಟಪಡ್ತೀನಿ. ಒಂದು ಪಾಣಿಯಲ್ಲಿ ಬಡ ರೈತ ರೈತ ಸಂಘದ ಜಿಲ್ಲಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಜೆಎಸ್ ವೆಂಕಟಸ್ವಾಮಿ, ಜಿಲ್ಲಾ ಉಪಾಧ್ಯಕ್ಷ ಮುನಿಕೆಂಪಣ್ಣ ಹಾಜರಿದ್ದರು. ವಾಟರ್ಮನ್ ಬೇಜವಾಬ್ದಾರಿ ಕಂಡ ಶಾಸಕ ತಾವೇ ಸ್ವಚ್ಛತೆಗೆ ಮುಂದಾದ ಘಟನೆ ಚಿಂತಾಮಣಿಯಲ್ಲಿ ನಡೆದಿದೆ. ವಾಟರ್ಮ್ಯಾನ್ನ ಬೇಜವಾಬ್ದಾರಿತನದಿಂದ ಕಸ ತುಂಬಿದ ಟ್ಯಾಂಕಿನ ಸುತ್ತ ಹಲವು ತಿಂಗಳಿನಿಂದ ಕಸದ ರಾಶಿ ತುಂಬಿತ್ತು. ಇದನ್ನು ಕಂಡ ಶಾಸಕರು ಸ್ವತಃ ತಾವೇ ಸ್ವಚ್ಛತೆಗೆ ಮುಂದಾದ ಘಟನೆ ಚಿಂತಾಮಣಿ ತಾಲೂಕಿನ ಉಪಾರ್ಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊರಗ ಮಾಕಲಹಳ್ಳಿಯಲ್ಲಿ ನಡೆದಿದೆ. ಅಂಬಾಜಿ ದುರ್ಗಾ ಹೋಬಳಿಯ ಉಪಾರ್ಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಲು ಶಾಸಕ ಕೃಷ್ಣಾರೆಡ್ಡಿ ಆಗಮಿಸಿದ ವೇಳೆ ಈ ಘಟನೆ ನಡೆದಿದೆ. ಸುಬ್ಬರಾಯನಪೇಟೆ ಮತ್ತು ಬೋರಗಮಾಕಲಹಳ್ಳಿ ಗ್ರಾಮದಲ್ಲಿ ಶುದ್ದ ಕುಡಿಯುವ ನೀರಿನ ಘಟಕ ಉದ್ಘಾಟನೆ, ಚಿಕ್ಕಕೊಂಡ್ರಿಹಳ್ಳಿ ಮತ್ತು ಒಡ್ಡಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ವೇಳೆ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮಾತನಾಡಿ, ಗ್ರಾಮೀಣ ಪ್ರದೇಶಗಳ ಅಭಿವೃದ್ದಿಗೆ ಪ್ರಥಮ ಆದ್ಯತೆ ಕೊಟ್ಟು ಕೆಲಸ ಮಾಡುತ್ತಿದ್ದೇನೆ. ಮುಂದಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶವನ್ನು ಸಮಸ್ಯೆ ರಹಿತವಾಗಿ ನೋಡಬೇಕೆನ್ನುವುದೇ ನನ್ನ ಕನಸು. ಅದರಂತೆ ಕೆಲಸ ಮಾಡುತ್ತಿದ್ದೇನೆ ಎಂದರು. ಎಲ್ಲೋ ಒಂದ್ ಕಡೆ ಗೌರವ ಕಡಿಮೆ ಆಗುವಂತದ್ದು
ಬಹುಶಃ ನಾವು ಕೂಡ ಈ ಇಂಥ ಕ್ಷೇತ್ರದಲ್ಲಿ ಇಂಥವೆಲ್ಲ ಕೂಡ ನೋಡಿದಾಗ ತುಂಬ ಒಂಥರ ಅಸಹಾಯ ಆಗುತ್ತದೆ ನಿಜವಾಗ್ಲೂ ಕೂಡ. ಅದಕ್ಕೆ ನಾನೇ ಮುಂದಾಗಿ ಇವತ್ತು ಅದನ್ನೆಲ್ಲ ಸ್ವಚ್ಛತೆ ಕಾರ್ಯದಲ್ಲಿ ಮುಂದುವರೆದು ಅದನ್ನೆಲ್ಲ ಸ್ವಚ್ಛತೆ ಮಾಡಿದ್ದೀವಿ. ಬಹುಶಃ ಇನ್ನು ಮುಂದಾದರೂ ಅಂತಹ ಅಧಿಕಾರಿಗಳು ಅದು ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಯಾಕೆಂದರೆ ಅಧಿಕಾರ ವಿಕೇಂದ್ರೀಕರಣ ಮಾಡಿರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಸದಸ್ಯರು ಇರ್ತಾರೆ, ತಾಲೂಕು ಪಂಚಾಯತಿ ಸದಸ್ಯರು ಇರ್ತಾರೆ, ಜಿಲ್ಲಾ ಪಂಚಾಯತಿ ಸದಸ್ಯರು ಇರ್ತಾರೆ, ಶಾಸಕರು ಇರ್ತೀವಿ, ಎಂ ಪಿಗಳು ಇರ್ತಾರೆ, ಎಲ್ಲರೂ ಇರ್ತಾರೆ. ಆದರೆ ಎಲ್ರಿಗೂ ಕೂಡ ಜವಾಬ್ದಾರಿ ಇರಬೇಕು ಅನ್ನೋಂಥ ದೃಷ್ಟಿಯಿಂದ ಇವತ್ತು ನಾವು ನಾನೇ ಮುಂದಾಗಿ ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸಿ ಅದನ್ನೆಲ್ಲ ಕೂಡ ಸ್ವಚ್ಛತೆಯನ್ನು ಮಾಡಿದ್ದೇವೆ. ಬಹುಶಃ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಇನ್ನು ಮುಂದಾದರೂ ಇಂಥದ್ರ ಬಗ್ಗೆ ಗಮನ ಹರಿಸಬೇಕು. ಅದರ ಜೊತೆಗೆ ನಾನು ಸಾಕಷ್ಟು ಸಂದರ್ಭಗಳಲ್ಲಿ ಎಲ್ಲ ಪಿ ಡಿ ಒಗಳಿಗೂ ಕೂಡ ಹೇಳ್ತೇನೆ, ಯಾವ್ಯಾವ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪಿ ಡಿ ಒ ಅಧಿಕಾರ ವಹಿಸ್ಕೊಂಡಿರ್ತಾರೆ, ಪ್ರತಿ ಹಳ್ಳಿಯಲ್ಲಿ ಕನಿಷ್ಠ 2-3 ದಿನಕ್ಕಾದರೂ ಒಮ್ಮೆ ಭೇಟಿ ಕೊಡಬೇಕು. ಅಲ್ಲಿ ಏನೇನು ಕೆಲಸ ಕಾರ್ಯಗಳು ಇರ್ಬೋದು ಅಥವಾ ಟಾಯ್ಲೆಟ್ಸ್ ಬಿಲ್ಗಳು ಮಾಡುವಂಥದ್ದು ಇರ್ಬೋದು ಅಥವಾ ಮನೆಗಳು ಕೊಟ್ಟಿರ್ತಕ್ಕಂಥ ಯೋಜನೆಗಳಲ್ಲಿ ಬಂದಿರತಕ್ಕಂಥ ಮನೆಗಳ ಬಿಲ್ಗಳು ಮಾಡಿ ಇವೆಲ್ಲ ಕೂಡ ತಾರತಮ್ಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಪಿ ಡಿ ಒಗಳಿಗೆಲ್ಲರೂ ಕೂಡ ಹೇಳ್ತಾನೆ ಇರ್ತೀನಿ. ಆದರೂ ಕೂಡ ಇಂಥ ಘಟನೆಗಳಾಗಾಗ ನಡೀತಾ ಇರ್ತದೆ. ಇವತ್ತು ಈ ಗ್ರಾಮ ಪಂಚಾಯತಿ ಪಿ ಡಿ ಒಗೆ ಅಟ್ಲೀಸ್ಟ್ ಕನಿಷ್ಠ ಇನ್ನು ಮುಂದಾದರೂ ಇಂಥದ್ದೆಲ್ಲೂ ಕೂಡ ಜೆಡಿಎಸ್ ಮುಖಂಡರಾದ ಶಫೀಕ್, ತಿನಕಲ್ ಮುನಿರೆಡ್ಡಿ, ದೇವರಾಜು ಇನ್ನಿತರರು ಹಾಜರಿದ್ದರು. ಶಾಲೆಗಳ ಡೊನೇಷನ್ ಹಾವಳಿ ತಡೆಗೆ ಒತ್ತಾಯಿಸಿ ತುಮಕೂರಿನಲ್ಲಿ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಖಾಸಗಿ ಶಾಲೆಗಳಲ್ಲಿ ಡೊನೇಷನ್ ಹಾವಳಿಯನ್ನ ತಪ್ಪಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕವು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿತು. ವೇದಿಕೆ ರಾಜ್ಯಾಧ್ಯಕ್ಷ ಹರೀಶ್ ಮತ್ತು ಜಿಲ್ಲಾಧ್ಯಕ್ಷ ಎನ್ ಅರುಣ್ಕುಮಾರ್ ನೇತೃತ್ವದಲ್ಲಿ ವೇದಿಕೆ ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳು ತುಮಕೂರಿನ ಟೌನ್ಹಾಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಖಾಸಗಿ ಶಾಲೆಗಳ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು. ಖಾಸಗಿ ಶಾಲೆಗಳಲ್ಲಿ ಡೊನೇಷನ್ ಹಾವಳಿಯಿಂದಾಗಿ ಬಡ ರೈತರ ಮಕ್ಕಳನ್ನು ಶಾಲೆಗೆ ಸೇರಿಸದಂತಹ ಸ್ಥಿತಿ ಉಂಟಾಗುತ್ತಿದೆ ಎಂದು ವೇದಿಕೆ ಮುಖಂಡರು ಆರೋಪಿಸಿದರು. ಖಾಸಗಿ ಶಾಲೆಗಳೊಂದಿಗೆ ಜಿಲ್ಲಾಡಳಿತ ಶಾಮೀಲಾಗಿದೆ ಎಂದು ವೇದಿಕೆ ರಾಜ್ಯಾಧ್ಯಕ್ಷ ಹರೀಶ್ ಆರೋಪಿಸಿದರು. ಕಳೆದ 6 ತಿಂಗಳಿನಿಂದ ಡೊನೇಷನ್ ಹಾವಳಿ ನಿಯಂತ್ರಿಸಲು ಹೋರಾಟ ನಡೆಸುತ್ತಿದ್ದು ಪ್ರತಿ ಜಿಲ್ಲೆಯಲ್ಲಿಯೂ ಶಿಕ್ಷಣ ಪರಿವರ್ತನಾ ಯಾತ್ರೆ ನಡೆಸುತ್ತಿರುವುದಾಗಿ ತಿಳಿಸಿದರು. ಖಾಸಗಿ ಶಾಲೆಗಳ ಮಕ್ಕಳನ್ನು ಶಾಲೆಗೆ ಸೇರಿಸಿಕೊಳ್ಳುವ ಸಂದರ್ಭದಲ್ಲಿ ಹಗಲು ದರೋಡೆ ಮಾಡುತ್ತಿದ್ದಾರೆಂದು ವೇದಿಕೆ ರಾಜ್ಯಾಧ್ಯಕ್ಷರು ದೂರಿದರು. ಎಲ್ಲ ಜಿಲ್ಲೆಗಳಲ್ಲಿರೋರು ಇವತ್ತು ಖಾಸಗಿ ಶಾಲೆ ಕಾಲೇಜುಗಳ ಜೊತೆ ಶಾಮೀಲಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕೆಲಸ ಮಾಡುವಂಥ ಕೆಲಸ ಮಾಡಿ ಇವತ್ತು ಹೈಕೋರ್ಟ್ ಆದೇಶ ಆಗಿದೆ. ಯಾಕಂದರೆ ಇವತ್ತು ಡೊನೇಷನ್ನು ಇಷ್ಟೇ ಫಿಕ್ಸ್ ಮಾಡಬೇಕು ಅಂತ, ಒಂದು ಫೀಸ್ ಫಿಕ್ಸಿಂಗ್ನೇಷನ್ ಮಾಡಬೇಕು ಅಂತ ಇವ್ರಿಗೂ ಒಂದು ಆದೇಶ ಇದೆ ಹೈಕೋರ್ಟಿಂದ. ಆದರೂ ಸಹ ಇವರು ಅದನ್ನು ಪಾಲಿಸ್ತಾ ಇಲ್ಲ. ಇವರು ಖಾಸಗಿ ಶಾಲೆ ಕಾಲೇಜುಗಳ ಜೊತೆ ಸೇರಿ ಶಾಮೀಲಾಗಿ ಹಗಲು ದರೋಡೆ ನಮ್ಮ ರಾಜ್ಯದ ರೈತರ ಮಕ್ಕಳ ಮೇಲೆ, ಕಾರ್ಮಿಕರ ಮಕ್ಕಳ ಮೇಲೆ ಹಾಕುವಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ. ಅದನ್ನು ಖಂಡಿಸ್ಬಿಟ್ಟು ನಾವು ಪ್ರತಿ ಜಿಲ್ಲೆಯಲ್ಲೂ ಸಹ ಈ ಒಂದು ಶಿಕ್ಷಣ ಪರಿವರ್ತನೆ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಯಾತ್ರೆ ಇಡೀ ನಮ್ಮ ರಾಜ್ಯದ ಜನತೆಗೆ ಮತ್ತು ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವೊಂದು ಈ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಆನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ತಕ್ಷಣವೇ ಡೊನೇಷನ್ ಹಾವಳಿ ನಿಯಂತ್ರಿಸಬೇಕೆಂದು ಒತ್ತಾಯಿಸಿದರು. ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಈ ತಿಂಗಳಲ್ಲಿ ಲ್ಯಾಪ್ಟಾಪ್ ನೀಡಲಾಗುವುದು ಎಂದು ಸಚಿವ ಟಿಬಿ ಜಯಚಂದ್ರ ಚಿಕ್ಕನಾಯಕನಹಳ್ಳಿ ಕಾಲೇಜು ಸಮಾರಂಭದಲ್ಲಿ ಹೇಳಿದ್ದಾರೆ. ಎಸ್ಸಿ ಎಸ್ಟಿ ಜನಾಂಗದ ಪದವಿ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದ ಲ್ಯಾಪ್ಟಾಪ್ ಅನ್ನು ಈ ತಿಂಗಳ ಕೊನೆಯಲ್ಲಿ ನೀಡಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ಹೇಳಿದರು. ಚಿಕ್ಕನಾಯಕನಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಕಾಲೇಜಿನ ನೂತನ ಕಟ್ಟಡ, ಶುದ್ದ ಕುಡಿಯುವ ನೀರು, ಸೈಕಲ್ ಸ್ಟ್ಯಾಂಡ್ ಉದ್ಘಾಟನಾ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಶಿಕ್ಷಣ ಜೊತೆಗೆ ತಂತ್ರಜ್ಞಾನವನ್ನು ಬೆಳೆಸಿಕೊಳ್ಳಬೇಕು. ಆ ಸ್ಥಾನದಲ್ಲಿ ಭಾರತ ಪ್ರಪಂಚದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ. ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನವಿಲ್ಲದಿದ್ದರೆ ಏನೊಂದು ಮಾಡಲು ಸಾಧ್ಯವಿಲ್ಲ. ಪ್ರತಿಯೊಂದು ತಂತ್ರಜ್ಞಾನ ಕ್ಷೇತ್ರದಲ್ಲಿ ನಿಂತಿದೆ. ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಲ್ಯಾಪ್ಟಾಪ್ ನೀಡುವ ಮೂಲಕ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗಲು ಸರ್ಕಾರ ಚಿಂತಿಸಿದೆ ಎಂದರು. ಹೆಣ್ಣು ಮಕ್ಕಳು ಇಂದು ಶಿಕ್ಷಣ ಪಡೆಯುವುದರಲ್ಲಿ ಮೊದಲಿನ ಸ್ಥಾನದಲ್ಲಿ ನಿಲ್ಲುತ್ತಾರೆ. ನಾನು ಭೇಟಿ ನೀಡಿರುವ 40 ಹೆಚ್ಚು ವಿಶ್ವವಿದ್ಯಾನಿಲಯದಲ್ಲಿ ಹೆಣ್ಣು ಮಕ್ಕಳೇ ಶಿಕ್ಷಣ ಪಡೆದಿರುವುದರಲ್ಲಿ ಮುಂದಿರುವುದು. ಕಳೆದ 5 ವರ್ಷಗಳಿಂದ ವಿದ್ಯಾರ್ಥಿನಿಯರು ರ್ಯಾಂಕ್ ಹಾಗೂ ಗೋಲ್ಡ್ ಮೆಡಲ್ ಪಡೆಯುವುದರಲ್ಲಿ 100-70% ಮುಂದಿದ್ದಾರೆ. ರಾಜ್ಯ ಸರ್ಕಾರ ಶಿಕ್ಷಣ ಕ್ಷೇತ್ರದಲ್ಲಿ ಮಹಿಳೆಯರ ಬಗ್ಗೆ ಕಂಡ ಕನಸು ನನಸಾಗುತ್ತಿದೆ ಎಂದರು. ಸರ್ಕಾರದಿಂದ ಈ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯಾದ್ಯಂತ 35 ಡಿಪ್ಲೊಮೋ ಕಾಲೇಜನ್ನು ನೀಡಬೇಕೆಂಬ ಉದ್ದೇಶವಿದೆ. ಅದರಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕಿಗೂ ಒಂದು ಡಿಪ್ಲೊಮೋ ಕಾಲೇಜಿಗೆ ನೀಡುವ ಪ್ರಯತ್ನ ಮಾಡುವುದಾಗಿ ಸಚಿವ ಜಯಚಂದ್ರ ಹೇಳಿದರು. ಈ ವಿಶ್ವವಿದ್ಯಾನಿಲಯಕ್ಕೆ ಹೋದಾಗ ನಾನು ಒಂದು ಬದಲಾವಣೆಯನ್ನು ನಾನು ನೋಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ನಾನು
ರ್ಯಾಂಕ್ಗಳನ್ನ ಡಿಕ್ಲೇರ್ ಮಾಡ್ತಕ್ಕಂಥದ್ದು, ಪದವಿಗಳನ್ನ ಕೊಡ್ತಕ್ಕಂಥದ್ದು, ಗೋಲ್ಡ್ ಮೆಡಲ್ಗಳನ್ನ ಕೊಡ್ತಕ್ಕಂಥದ್ದು ಲೆಕ್ಕ ಹಾಕಿದ್ರೆ 100ಕ್ಕೆ 70% ಹೆಣ್ಣು ಮಕ್ಕಳೇ ಪಡೀತಾ ಇದ್ದಾರೆ. ಇದು ಒಂದು ಕ್ರಾಂತಿಕಾರಕವಾಗಿರ್ತಕ್ಕಂಥ ಒಂದು ಬದಲಾವಣೆ. ನಾವು ಯಾವುದೇ ಯೂನಿವರ್ಸಿಟಿಗೆ ಹೋಗಿ ಹೆಣ್ಣು ಮಕ್ಕಳಲ್ಲೇ ಇವತ್ತು ಮೆಡಲ್ ಪಡಿತಕ್ಕಂಥದ್ದು ಇವತ್ತು ನಗಂಗಿರ್ತಕ್ಕಂಥ ಗಂಡು ಮಕ್ಕಳ ಸ್ಥಿತಿ ಏನಾಗಿದೆ ಅಂದ್ರೆ ಈ ರಿಸರ್ವೇಷನ್ ಕೇಳುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬರೀ ಹೆಣ್ಮಕ್ಳೇ ಎಲ್ಲ ನಮ್ಮ ಸೌಲಭ್ಯ ತಗೊಂಡು ಹೋಗ್ತಾ ಇದ್ರೆ ನಾನು ರಿಸರ್ವೇಷನ್ ಕೊಡಿ ಅಂತ ಹೇಳುವಂತ ಮಟ್ಟಕ್ಕೆ ಬಂದಿದೆ. ಆದ್ರೆ ನಾನು ಹೇಳ್ತೀನಿ ಅಂದ್ರೆ ಈ ಬದಲಾವಣೆಯನ್ನ ನಾವು ಬಯಸಿದ್ವಿ, ಬದಲಾವಣೆ ಆಗ್ತಾ ಇದೆ. ಶಾಸಕ ಸಿಬಿ ಸುರೇಶ್ ಬಾಬು ಮಾತನಾಡಿ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸ್ಥಳೀಯವಾಗಿ ಮೂಲಭೂತ ಸೌಕರ್ಯಗಳು ದೊರಕುವಂತಾದರೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ. ಆ ನಿಟ್ಟನಲ್ಲಿ ನಾವು ಕೆಲಸ ಮಾಡಲಿದ್ದು, ವಿದ್ಯಾರ್ಥಿಗಳ ವ್ಯಾಸಂಗದ ದೃಷ್ಟಿಯಿಂದ ಏನೇ ಸಮಸ್ಯೆ ಬಂದರೂ ನಾವು ಸ್ಪಂದಿಸಲಿದ್ದೇವೆ ಎಂದ ಅವರು, ಕ್ರೀಡೆ ಕಲೆ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಆಸಕ್ತಿ ಮೂಡಬೇಕು, ಮುಂದೆ ನಿಮ್ಮ ಗುರಿ ಇಟ್ಟುಕೊಂಡು ಶ್ರಮಿಸಿದರೆ ಸಾಧನೆಯ ಶಿಖರವನ್ನೇರಬಹುದು ಎಂದರು. ವ್ಯಾಸಂಗ ಮಾಡಲಿಕ್ಕೆ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ನಿಮಗೆ ಬದ್ಧವಾಗಿದ್ದೇವೆ ಅಂತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ನಮ್ಮ ಬಿಲ್ ಮಾಸ್ಟರ್ ಏನಿದ್ದಾರೆ ಖಂಡಿತ ನಿಮಗೆ ಆಕ್ಟಿವ್ ಆಗಿ ನಿಮ್ಮೆಲ್ಲರೂ ಕೂಡ ಇಷ್ಟ ಲೆವೆಲ್ ಕ್ರೀಡಕ್ಕೆ ಆಟನೂ ಕೂಡ ಕಾರಣ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ಖಂಡಿತ ಅವರನ್ನು ಹಲವಾರು ಬೇಡಿಕೆಗಳಿದ್ದಾರೆ, ಅದೆಲ್ಲರೂ ಕೂಡ ಈಡೇರಿಸಲಿಕ್ಕೆ ನಾವು ಬದ್ಧವಾಗಿದ್ದೇವೆ, ಅದನ್ನು ಮಾತಾಡಿದ್ದೀನಿ ಅವ್ರ ಜೊತೆ. ಖಂಡಿತ ಇಲ್ಲಿ ಸಪೋರ್ಟಿವ್ ಆಗಿ ನೀವೆಲ್ಲರೂ ಕೂಡ. ಸಮಾರಂಭದಲ್ಲಿ ಪುರಸಭಾಧ್ಯಕ್ಷ ಮೊಹಮ್ಮದ್ ಕಲಂದರ್, ಸದಸ್ಯ ಅಶೋಕ್, ಮಾಜಿ ಶಾಸಕ ಬಿಲಕ್ಕಪ್ಪ, ಪ್ರಾಂಶುಪಾಲ ಶಿವಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ತುರುವೇಕೆರೆಯಲ್ಲಿ ಬಿಜೆಪಿಯ ನವಶಕ್ತಿ ಸಮಾವೇಶ ಏರ್ಪಾಡಾಗಿತ್ತು. ಶಾಸಕ ಎಂಟಿ ಕೃಷ್ಣಪ್ಪ ವಿರುದ್ದ ಮುಖಂಡರು ಹರಿಹಾಯ್ದರು. ಬಿಜೆಪಿ ಕಾರ್ಯಕರ್ತರಿಗೆ ಬಗರ್ ಹುಕುಂ ಸಾಗುವಳಿ ಪತ್ರ ನೀಡುವ ಮೂಲಕ ಜೆಡಿಎಸ್ಗೆ ಸೇರಿಕೊಳ್ಳಲು ಶಾಸಕರು ಬ್ಲಾಕ್ಮೇಲ್ ಮಾಡುತ್ತಿದ್ದಾರೆ ಎಂದು ತುರುವೇಕೆರೆಯ ಬಿಜೆಪಿ ಮುಖಂಡ ಮಸಾಲೆ ಜಯರಾಮ್ ಶಾಸಕ ಎಂಟಿ ಕೃಷ್ಣಪ್ಪ ವಿರುದ್ದ ಕಿಡಿಕಾಡಿದರು. ತುರುವೇಕೆರೆ ವಿರಕ್ತ ಮಠದಲ್ಲಿ ನಡೆದ ನವಶಕ್ತಿ ಸಮಾವೇಶದಲ್ಲಿ ಮಾತನಾಡಿದ ಅವರು, ತಾತ್ಕಾಲಿಕ ಆಮಿಷಗಳಿಗೆ ಕಾರ್ಯಕರ್ತರು ಬದಲಾಗಬಾರದು ಎಂದರು. ಏನೇ ಆಮಿಷ ಒಡೆದರೂ ಬಿಜೆಪಿಯ ನಿಷ್ಠಾವಂತರು ಚುನಾವಣೆಯಲ್ಲಿ ಬಿಜೆಪಿಗೆ ಮತ ನೀಡುತ್ತಾರೆ ಎಂದು ಹೇಳಿದರು. ಜೆಡಿಎಸ್ ಹಾಗೂ ಕಾಂಗ್ರೆಸ್ನವರು ಈ ಬಾರಿಯ ಚುನಾವಣೆಯಲ್ಲಿ ಹಣದ ಹೊಳೆಯನ್ನೇ ಹರಿಸಲಿದ್ದಾರೆ. ಭ್ರಷ್ಟಾಚಾರದ ಮೂಲಕ ಅಧಿಕಾರ ಹಿಡಿಯುವ ಅವರ ಪ್ರಯತ್ನ ಫಲಿಸುವುದಿಲ್ಲ ಎಂದು ಶಾಸಕ ವೈ ಎ ನಾರಾಯಣಸ್ವಾಮಿ ಹೇಳಿದರು. ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಶಿವಪ್ರಸಾದ್, ಮುಖಂಡರಾದ ಟಿಆರ್ ಸದಾಶಿವಯ್ಯ, ಸಾಗರನಹಳ್ಳಿ ವಿಜಯಕುಮಾರ್ ಮತ್ತಿತರೆ ಮುಖಂಡರು ಹಾಜರಿದ್ದರು. ಚಿಕ್ಕನಾಯಕನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಶಾಸಕ ಸಿಬಿ ಸುರೇಶ್ ಬಾಬು ಡಯಾಲಿಸಿಸ್ ಕೇಂದ್ರವನ್ನು ಉದ್ಘಾಟಿಸಿದರು. 5.5 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕಿಡ್ನಿ ವೈಫಲ್ಯ ಹೊಂದಿರುವ ರೋಗಿಗಳಿಗೆ ಉಚಿತ ಡಯಾಲಿಸಿಸ್ ಚಿಕಿತ್ಸೆ ಕೊಡಲು ನೂತನ ಯಂತ್ರವನ್ನು ಖರೀದಿಸಲಾಗಿದ್ದು, ಡಯಾಲಿಸಿಸ್ ಯಂತ್ರ ಬಳಕೆಗೆ ಚಿಕ್ಕನಾಯಕನಹಳ್ಳಿ ಆಸ್ಪತ್ರೆಯಲ್ಲಿ ಶಾಸಕ ಸಿಬಿ ಸುರೇಶ್ ಬಾಬು ಚಾಲನೆ ನೀಡಿದರು. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುಮಾರು 5.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಖಾಸಗಿ ಕಂಪನಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಆಸ್ಪತ್ರೆಗೆ ತಂದಿರುವ ಡಯಾಲಿಸಿಸ್ ಯಂತ್ರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಬಡ ರೋಗಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಈ ಯಂತ್ರವನ್ನು ಖರೀದಿಸಲಾಗಿದ್ದು, ಸದ್ಯಕ್ಕೆ ಒಂದು ಯಂತ್ರ ಮಾತ್ರ ಇಲ್ಲಿ ಅಳವಡಿಸಲಾಗಿದ್ದು, ಮುಂದೆ ಇನ್ನೂ ಒಂದು ಯಂತ್ರವನ್ನು ಅಳವಡಿಸಲಾಗುವುದು. ಈ ಯಂತ್ರಗಳ ಮೂಲಕ ಪ್ರತಿದಿನ 4 ಜನ ರೋಗಿಗಳಿಗೆ 4 ಗಂಟೆಗಳಿಗೆ ಒಬ್ಬರಂತೆ ಚಿಕಿತ್ಸೆ ಉಚಿತವಾಗಿ ನೀಡಲಾಗುವುದು. ಆದ್ದರಿಂದ ರೋಗಿಗಳು ಇದನ್ನ ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಿದರು. ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ತೀವ್ರ ನಿಗಾ ಘಟಕವನ್ನು ಆರಂಭಿಸಲಾಗುವುದೆಂದು ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭಾಧ್ಯಕ್ಷ ಮೊಹಮ್ಮದ್ ಕಲಂದರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಸಿ ಅಶೋಕ್,
ಕೋಪರೇಟವ್ ಬ್ಯಾಂಕ್ ಅಧ್ಯಕ್ಷ ಸಿಕೆ ಕೃಷ್ಣಮೂರ್ತಿ, ಪುರಸಭಾ ಸದಸ್ಯ ಮಲೇಷಿಯ ಸೇರಿದಂತೆ ಡಿವಿಪಿ ಶಾಲೆಯ ಕಾರ್ಯದರ್ಶಿ ಸಿಎಸ್ ನಟರಾಜ್, ವೈದ್ಯರಾದ ರವಿಕುಮಾರ್ ಸೇರಿದಂತೆ ಇತರರು ಇದ್ದರು. ಶಿವಗಂಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಹನುಮಂತರಾಜು, ಉಪಾಧ್ಯಕ್ಷೆಯಾಗಿ ರಂಗಮ್ಮ ಆಯ್ಕೆಯಾಗಿದ್ದಾರೆ. ನೆಲಮಂಗಲ ತಾಲೂಕು ಶಿವಗಂಗೆಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹನುಮಂತರಾಜು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ರಂಗಮ್ಮ ಆಯ್ಕೆಯಾದರು. ಒಟ್ಟು 17 ಮಂದಿ ಸದಸ್ಯ ಬಲದ ಗ್ರಾಮ ಪಂಚಾಯಿತಿಯಲ್ಲಿ ಹಿಂದೆ ಅಧ್ಯಕ್ಷರಾಗಿದ್ದ ಹೊನ್ನಗಂಗಾ ಶೆಟ್ಟಿ ಮತ್ತು ಉಪಾಧ್ಯಕ್ಷರಾಗಿದ್ದ ವಿ ಯಶೋಧ ಇವರು ಸಲ್ಲಿಸಿದ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಹನುಮಂತರಾಜು ಮತ್ತು ರಂಗಮ್ಮ ತಲಾ 9 ಮತ ಗಳಿಸಿ ಆಯ್ಕೆಯಾದರೆ ಇವರ ಪ್ರತಿಸ್ಪರ್ಧಿಗಳಾದ ಅಧ್ಯಕ್ಷ ಸ್ಥಾನಕ್ಕೆ ಕೆಬಿ ಬಸಪ್ಪ, ಉಪಾಧ್ಯಕ್ಷ ಸ್ಥಾನಕ್ಕೆ ಕೌಸರ್ ಖಾನಂ ಪರಾಜಯಗೊಂಡರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಹನುಮಂತರಾಜು ಮಾತನಾಡಿ, ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳಲ್ಲಿಯೂ ಇರುವ ಸಮಸ್ಯೆಯನ್ನು ನಿವಾರಿಸಲು ಪಂಚಾಯಿತಿಯ ಸರ್ವ ಸದಸ್ಯರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ವಿಶೇಷವಾದ ಶಿವಗಂಗೆಯು ಪ್ರವಾಸಿ ಸ್ಥಳವಾಗಿದ್ದು ಇಲ್ಲಿ ಬರುವ ಜನರಿಗೆ ಮತ್ತು ಭಕ್ತರಿಗೆ ಅನುಕೂಲವನ್ನ ಕಲ್ಪಿಸಲಾಗುವುದು ಎಂದರು. ಮೂಲಭೂತ ಸೌಕರ್ಯ ಇಲ್ಲಿ ಯಾತ್ರಿಕ ಸ್ಥಳ ಇರೋದ್ರಿಂದ ಮೂಲಭೂತ ಸೌಕರ್ಯಗಳು ಅಗತ್ಯ ಇರ್ತದೆ. ಅದಕ್ಕೆ ತಕ್ಕಂತೆ ಸ್ಪಂದಿಸಿ ಎಲ್ಲ ಅಧಿಕಾರಿಗಳನ್ನ ಸ್ಪಂದಿಸಿ ಮತ್ತೆ ರಾಜಕಾರಣಿಗಳನ್ನ ಸ್ಪಂದಿಸಿ ಇಲ್ಲಿ ಬೇಕಾದಂತ ಮೂಲಭೂತ ಸೌಕರ್ಯಗಳಿಗೆ ಆಗಂತ ಸವಲತ್ನ ತಂದು ಒದಗಿಸಿ ಕೆಲಸ ಮಾಡಿಸೋ ಜವಾಬ್ದಾರಿ ನಮ್ದಾಗಿರ್ತದೆ. ಅದನ್ನ ಲೀಡರ್ಗಳ ಸಮ್ಮುಖದಲ್ಲಿ ನಾನು ಮಾಡ್ತೀನಿ ಅಂತ ಭರವಸೆ ಕೊಡ್ತೀನಿ. ನಂತರ ಮಾತನಾಡಿದ ಜೆಡಿಎಸ್ ಮುಖಂಡ ಗೋವಿನಹಳ್ಳಿ ಶಿವಣ್ಣ, ಶಿವಗಂಗೆ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಜಯಗಳಿಸಿದ್ದು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿಯೂ ಸಹ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿಯವರನ್ನ ಮುಖ್ಯಮಂತ್ರಿಯನ್ನಾಗಿಸುವುದೇ ನಮ್ಮ ಜೆಡಿಎಸ್ ಕಾರ್ಯಕರ್ತರ ಗುರಿ ಎಂದರು. ಯಾವುದೇ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂದ್ರೂ ನಮ್ಮ ಜೆಡಿಎಸ್ ಯಾವಾಗಲೂ ಗೆಲುವು. ಈ ದಿವಸ ಏನು ನಮ್ಮ 17 ಸ್ಥಾನ ಇತ್ತು, 17ರಲ್ಲಿ 9 ನಮ್ಮ ಹನುಮಂತರಾಜ್ ಅವರಿಗೆ, ಉಪಾಧ್ಯಕ್ಷರಿಗೂ 9 ಸ್ಥಾನಗಳ 9 ಅಭ್ಯರ್ಥಿಗಳನ್ನು ಮತಗಳನ್ನು ಜಯಶೀರ ಮಾಡಿದ್ದಾರೆ. ಏನು ಮುಂಬರುವ ಏನು ವಿಧಾನಸಭಾ ಕ್ಷೇತ್ರದಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗೋಕ್ಕೆ ಇದೇ ದಿಕ್ಸೂಚಿ ಅಂತ ಹೇಳಿ ಕುಮಾರಣ್ಣನವರು ಮುಖ್ಯಮಂತ್ರಿ ಆಗ್ತಾರೆ, ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಅವರು ನಮ್ಮ ಅಭ್ಯರ್ಥಿಯಾಗಿ ಗೆಲ್ತಾರೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲರ ಸಹಕಾರದಿಂದ ಅಂತ ಹೇಳಿ ನಾನು ಶಿವಗಂಗೆ ಗ್ರಾಮ ಪಂಚಾಯತಿನಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಲಿ, ದೇವರಿಗೆ ಒಳ್ಳೆ ಆಶೀರ್ವಾದ ಮಾಡಲಿ ಅಂತ. ಲೋಕೋಪಯೋಗಿ ಇಲಾಖೆಯಡಿ ರಂಗನಾಥ ಚುನಾವಣಾಧಿಕಾರಿಯಾಗಿ ಭಾಗವಹಿಸಿದ್ರು. ಪಿಡಿಒ ಸುಮಿತ್ರ, ಕಾರ್ಯದರ್ಶಿ ಡಿಕೆ ನಾಗರಾಜು ಮತ್ತಿತರರು ಹಾಜರಿದ್ದರು. ದೇವನಹಳ್ಳಿ ತಾಲೂಕು ಗೋಪಸಂದ್ರದಲ್ಲಿ ಶಾಸಕ ಪಿಳ ಮುನಿಶಮ್ಮಪ್ಪ ಹಾಲು ಉತ್ಪಾದಕರ ಸಂಘದ ಕಟ್ಟಡವನ್ನು ಉದ್ಘಾಟಿಸಿದರು. ದೇವನಹಳ್ಳಿ ತಾಲೂಕು ಗೋಪಸಂದ್ರ ಗ್ರಾಮದಲ್ಲಿ ಸುಮಾರು 60 ಹಸುಗಳಿಗೆ ಜೀವ ವಿಮೆಯನ್ನು ನೋಂದಾಯಿಸಿಕೊಳ್ಳಲಾಯಿತು. ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಸುಮಾರು ಅಂದಾಜು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೊದಲನೇ ಅಂತಸ್ತಿನ ಕಟ್ಟಡ ಉದ್ಘಾಟನೆ ದೇವನಹಳ್ಳಿ ಕ್ಷೇತ್ರದ ಶಾಸಕ ಪಿಳ್ಳಮುನಿ ಶಾಮಪ್ಪರವರು ಉದ್ಘಾಟಿಸಿದರು. ಶಾಸಕ ಪಿಳ್ಳಮುನಿ ಶಾಮಪ್ಪ ಮಾತನಾಡಿ, ತಾಲೂಕಿನ ಜನತೆ ಮಿಲ್ಕ್ ಅಂಡ್ ಸಿಲ್ಕ್ ಅನ್ನ ನಂಬಿಕೊಂಡು ಜೀವನ ಸಾಗಿಸುವಂತೆ ಆಗಿದೆ. ಮಳೆಯ ಅಭಾವ ಮತ್ತು ಅಂತರ್ಜಲ ಕುಸಿತದಿಂದ ಕಂಗಾಲಾದ ರೈತರು ತಾವು ಬೆಳೆದ ಬೆಳೆ ರೇಷ್ಮೆ ಗೂಡಿನ ಬೆಲೆ ಕುಸಿತದಿಂದಾಗಿ ಕಂಗಾಲಾಗಿರುವ ಬಯಲು ಸೀಮೆಯ ಭಾಗದ ರೈತರು ನಂಬಿಕೊಂಡಿರುವ ಹೈನುಗಾರಿಕೆಗೆ ಸರ್ಕಾರಗಳು ಹಾಗೂ ಬಮ್ಮೂಲಿ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದರು. ಸ್ವತಂತ್ರ ಬಂದ 70 ವರ್ಷಗಳು ಆದರೂ ಕೂಡ ಇವತ್ತು ಕೂಡ ಮೂಲಭೂತ ಸೌಕರ್ಯಗಳನ್ನು ನಾವು ಪಡೆಯುವುದರಲ್ಲಿ ವಿಫಲರಾಗಿದ್ದೇವೆ. ಯಾವ ಒಂದು ಹಲವಾರು ಪಕ್ಷಗಳಿಂದ ನಾವು ಹಲವಾರು ವಿಚಾರಗಳಲ್ಲಿ ನಾವು ಎಲ್ಲೋ ಕಡೆ ಯಾವುದೇ ಪಕ್ಷ ಆಗಿರಲಿ ಅಭಿವೃದ್ಧಿ ಒಂದೇ ಕಡೆ ನಾವು ನೋಡಿದ್ದೇವೆ. ಆದರೆ ಈ ಕ್ಷೇತ್ರಗಳು ಯಾವುದೋ ದೊಡ್ಡ ಪ್ರಮಾಣದ ಅಭಿವೃದ್ಧಿಯನ್ನು ಕಾಣಬೇಕಾಗಿತ್ತು. ಆದರೆ ಈವರೆಗೆ ಎಲ್ಲೋ ಯಾವ ಕಾರಣಕ್ಕೋಸ್ಕರ ಆಗಿಲ್ಲ, ಯಾರು ಮಾಡಿಲ್ಲ ಅಂತ ಕ್ವಶನ್ ಹಾಕೋದಿಲ್ಲ. ನಮ್ಮ ಕರ್ತವ್ಯ, ನಾನು MLA ಆದ್ಮೇಲೆ ಏನ್ ಮಾಡಿದೆ, ನನ್ನ ಈ ಗ್ರಾಮಕ್ಕೆ ಎಷ್ಟಾದ್ರೂ ಭೇಟಿ ಕೊಟ್ಟೆ, ಎಷ್ಟು ಕಾರ್ಯಕ್ರಮ ಮಾಡಿದ್ದೀನಿ. ಈ ಒಂದು ಯುವ ಮಿತ್ರರಿರ್ಬೋದು, ಯಾವ ಒಂದು SC/ST ಜನಾಂಗ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲರ ಅಭಿವೃದ್ಧಿಗೆ ನನ್ನ ಕಾರಣಕರ್ತನೆ ನಾನು ಏನ್ ಮಾಡಿದ್ದೀನಿ ಅಷ್ಟೇ ನೆನೆಸ್ಕೊಂಡಾಗ ಈ ಕ್ಷೇತ್ರದ 224 ಗ್ರಾಮಗಳಿಗೂ ಒಂದೆಲ್ಲ ಒಂದು ರೀತಿ ನಿಮ್ಮ ಕೆಲಸಗಳನ್ನ ತಲುಪಿಸಿದ್ದೀನಿ ಅನ್ನೋ ಒಂದು ಆತ್ಮವಿಶ್ವಾಸ ನನಗೆ ಈ ವೇದಿಕೆ ಮೇಲೆ ಹೇಳಿಕೆ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ ಕೃಷ್ಣಪ್ಪಗೌಡರು, ವಿ ಕೃಷ್ಣಪ್ಪಗೌಡರು ಅವತ್ತಿನ ಕೋಲಾರ ಜಿಲ್ಲೆಯ ಆ ಮಹಾನ್ ಭಾವ ಇವತ್ತು ಅವನ್ನ ನೆನೆಸ್ಕೊಳ್ಬೇಕು, ಸ್ಮರಣೆ ಮಾಡಬೇಕಾಗ್ತಿದೆ. ಹಾಗೆ ನಮ್ಮ ಯಾವ ಸಂತೋಷ್ ಕುಮಾರ್ ಹೇಳಿದಂಗೆ ಈ ದೇಶದ ಹಾಲು ಉತ್ಪಾದನೆಯಲ್ಲಿ ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿದ ಕುರಿಯನನ್ನು ಕೂಡ ನಾವು ಸ್ಮರಣೆ ಮಾಡಬೇಕಾದ ಎಲ್ಲರ ಆದ್ಯ ಕರ್ತವ್ಯ ಎಂದು ನಾನು ಭಾವಿಸ್ಕೊಂಡಿದ್ದೀನಿ.
ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ನಿರ್ದೇಶಕ ಇರಿಗೇನಹಳ್ಳಿ ಶ್ರೀನಿವಾಸ್ ಮಾತನಾಡಿ, ಬೆಂಗಳೂರು ಡೈರಿಯಿಂದ ಹಾಲು ಉತ್ಪಾದಕರಿಗೆ ಹಾಗೂ ಸಹಕಾರ ಸಂಘಗಳಿಗೆ ಅನೇಕ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದ್ದು ಎಲ್ಲಾ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ತಾಲೂಕಿನಿಂದ ಪ್ರತಿದಿನ ಸುಮಾರು 140,000 ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದೆ ಎಂದರು. ಪೌಡರ್ ಮಾಡೋದು ಸಂಘ ಸಂಸ್ಥೆ ಗ್ಲಾಸ್ ಆಗ್ಬೋದು. ಈಗ ನಮ್ ಕನಕಪುರದಲ್ಲಿ ಅದು ಪ್ರಾರಂಭ ಆಯ್ತು ಅಂದ್ರೆ ನಮ್ ಬೆಂಗಳೂರು ಡೈರಿಯಿಂದ ಕನಕಪುರ ಏನ್ ಜಾಸ್ತಿ ದೂರ ಇಲ್ಲ, ಅಥವಾ ವಿಜಯಪುರ ಚಿಲ್ಲಿಂಗ್ ಸೆಂಟರ್ ಜಾಸ್ತಿ ದೂರ ಇಲ್ಲ, 100 ಕಿಲೋಮೀಟರ್ ಆಗ್ತದೆ. ಹಂಗಾಗಿ ನಮ್ಮ ಈ ಏನು ನಾವು ಇಲ್ಲಿಂದ ಅಲ್ಲಿ ಹೊರಗಡೆ ಸಾಗಿಸೋದು, ಅಲ್ಲಿಂದ ಸಾಗಾಣಿಕೆ ಮಾಡೋದು, ಏನು ಟ್ರಾನ್ಸ್ಪೋರ್ಟೇಷನ್ ಇತ್ತು, ಅದು ಸಾಕಷ್ಟು ಉಳಿತದೆ. ಆ ಉಳಿದಂತ ದುಡ್ಡನ್ನ ಮುಂದಿನ ದಿನಗಳಲ್ಲಿ ರೈತರಿಗೆ ನಿಜವಾಗ್ಲೂ ಇವತ್ತು ಏನ್ 25 ರೂಪಾಯಿ ನಾವು 3.5ಕ್ಕೆ ಏನ್ ನಿಮ್ಗೆ ಹಣ ಕೊಡ್ತಾ ಇದೀವಿ ರೈತರಿಗೆ. ಸರ್ಕಾರ ಹಿಂದೆ ಬಿಜೆಪಿ ಸರ್ಕಾರ ಇದ್ದು ಅವರು 2 ರೂಪಾಯಿ ಕೊಟ್ರು, ತದನಂತರ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅವರು ಅದಕ್ಕೆ ಇನ್ನು 2 ರೂಪಾಯಿ ಸೇರಿಸಿ 4 ಕೊಟ್ರು. ಮೊನ್ನೆ ಬರಗಾಲ ಅಂತ 1 ರೂಪಾಯಿ ಸೇರಿಸಿ 5 ರೂಪಾಯಿಗಳೀಗ ನಿಮ್ಗೆ ಸಹಾಯಧನ ಸಿಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಎಪಿಸಿಎಸ್ ಅಧ್ಯಕ್ಷ ಬೈರೇಗೌಡ, ನಿಸರ್ಗ ನಾರಾಯಣ ಸ್ವಾಮಿ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಆರ್ ಮುನೇಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮುನಿಯಮ್ಮ ಹಾಜರಿದ್ದರು. ಶ್ರೀನಿವಾಸಪುರ ತಾಲೂಕು ದಳನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಎಚ್ಎಸ್ ಬಾಬು 1 ಮತದ ಅಂತರದಿಂದ ಗೆಲುವು ಪಡೆದರು. ಶ್ರೀನಿವಾಸಪುರ ತಾಲೂಕಿನ ದಾಳನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಎಚ್ಎಸ್ ಬಾಬು 1 ಮತದ ಅಂತರದಿಂದ ಜಯ ಪಡೆದರು. ಅಧ್ಯಕ್ಷ ಸ್ಥಾನಕ್ಕೆ ಹರಿಪ್ರಸಾದ್, ಎಚ್ಎಸ್ ಬಾಬು ಹಾಗೂ ಬಿ ಪಟೇಲ್ ನಾಮಪತ್ರ ಸಲ್ಲಿಸಿದರು. ಕಡೆಗಳಿಗೆಯಲ್ಲಿ ಪಟೇಲ್ ನಾಮಪತ್ರ ವಾಪಸ್ ಪಡೆದರು. ಗ್ರಾಮ ಪಂಚಾಯಿತಿಯಿಂದ 16 ಸದಸ್ಯರ ಪೈಕಿ 15 ಮಂದಿ ಹಾಜರಿದ್ದು ಮತ ಚಲಾಯಿಸಿದರು. ಎಚ್ಎಸ್ ಬಾಬು 8 ಮತ ಪಡೆದು ಗೆದ್ದರೆ 7 ಮತ ಪಡೆದ ಹರಿಪ್ರಸಾದ್ 1 ಮತದ ಅಂತರದಲ್ಲಿ ಸೋಲು ಅನುಭವಿಸಿದರು. ಶಂಶುನಿಸಾ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಚುನಾವಣೆ ನಡೆಯಿತು. ನಂತರ ವಿಜೇತ ಅಭ್ಯರ್ಥಿ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು. ಗ್ರಾಮಸಭೆಯಲ್ಲಿ ತೀರ್ಮಾನವಾದ ಕಾಮಗಾರಿ ಪಟ್ಟಿ ತಿದ್ದಿದ ಪಿಡಿಒ ವಿರುದ್ದ ಹುಳಿಯಾರು ಗ್ರಾಮ ಪಂಚಾಯತಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಗ್ರಾಮ ವಿಕಾಸ್ ಯೋಜನೆಗೆ ಗ್ರಾಮ ಸಭೆಯಲ್ಲಿ ತೀರ್ಮಾನವಾಗಿದ್ದ ಕಾಮಗಾರಿ ಪಟ್ಟಿಯನ್ನ ತಿದ್ದಿ ಹಿಂದಿನ ಪಿಟಿಒ ಭೈರಪ್ಪ ತಮ್ಮಿಷ್ಟದ ಕಾಮಗಾರಿಗಳ ಪಟ್ಟಿ ಮಾಡಿ ಅಪ್ರೂವಲ್ಗೆ ಜಿಲ್ಲಾ ಪಂಚಾಯತ್ಗೆ ಕಳಿಸಿಕೊಡಲಾಗಿದೆ ಎಂದು ಹುಳಿಯಾರು ಗ್ರಾಮ ಪಂಚಾಯಿತಿ ಸದಸ್ಯ ಗಂಭೀರ ಆರೋಪ ಮಾಡಿದರು. ಹುಳಿಯಾರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಹಿಂದಿನ ಸಭೆಯ ನಿರ್ಣಯ ಓದಿ ದಾಖಲು ಮಾಡುವಾಗ ಮುಖ್ಯಮಂತ್ರಿ ಗ್ರಾಮ ವಿಕಾಸ್ ಯೋಜನೆಯ ಕಾಮಗಾರಿ ಅನುಮೋದನೆಗೆ ಕಳಿಸಿರುವ ಪಟ್ಟಿ ನೋಂದಣಿಗೆ ಆಚರಿ ಎನ್ನುವಂತೆ ಗ್ರಾಮ ಸಭೆಯಲ್ಲಿ ತೀರ್ಮಾನವಾದ ಕಾಮಗಾರಿ ಇರಲಿಲ್ಲ. ಆಗ ಆಕ್ರೋಶಗೊಂಡ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯ ಎಲ್ಆರ್ ಚಂದ್ರಶೇಖರ್ ಮಾತನಾಡಿ, ಗ್ರಾಮ ಸಭೆಯಲ್ಲಿ ನಿರ್ಣಯವನ್ನು ರಾಜ್ಯದ ಮುಖ್ಯಮಂತ್ರಿಗಳೇ ಬದಲಾಯಿಸಲು ಅವಕಾಶವಿಲ್ಲ. ಅಷ್ಟರ ಮಟ್ಟಿಗೆ ಗ್ರಾಮಸಭೆಗೆ ಮಹತ್ವವಿದೆ. ಆದರೆ ಪಿಡಿಒ ಕಾಮಗಾರಿ ಪಟ್ಟಿ ಬದಲಾಯಿಸುವ ಮೂಲಕ ಗ್ರಾಮಸಭೆ ಅವಮಾನಿಸಿದ್ದಾರೆ. ಇದು ಇಡೀ ಊರಿಗೆ ಆದ ಅವಮಾನವಾಗಿದ್ದು ಪಿಡಿಒ ಮೇಲೆ ಶಿಸ್ತು ಕ್ರಮ ಜರುಗಿಸುವಂತೆ ಒತ್ತಾಯಿಸಿದರು. ಮತ್ತೋರ್ವ ಗ್ರಾಮ ಪಂಚಾಯಿತಿ ಸದಸ್ಯ ಕಾಯಿಕುಮಾರ್ ಮಾತನಾಡಿ, ಮುಖ್ಯಮಂತ್ರಿ ಯೋಜನೆಯಲ್ಲಿ ನಮ್ಮ ಬ್ಲಾಕ್ಗಳಲ್ಲಿ ಕಾಮಗಾರಿ ಮಾಡುವುದಾಗಿ ಈಗಾಗಲೇ ಹೇಳಿಕೊಂಡು ತಿರುಗಾಡುತ್ತಿದ್ದೇವೆ. ಆದರೆ ನಾವು ಬರೆಸಿರುವ ಕಾಮಗಾರಿಗಳೇ ಅಪ್ರೂವಲ್ಗೆ ಕಳಿಸಿರುವ ಪಟ್ಟಿಯಲ್ಲಿ ಇಲ್ಲದಾಗಿದ್ದು ಅನುಮೋದನೆಗೆ ಸಿಕ್ಕ ಬಳಿಕ ನಮ್ಮ ಬ್ಲಾಕಿನ ನಿವಾಸಿಗಳಿಗೆ ಏನುತ್ತರ ಕೊಡುತ್ತಾರೋ ಎಂದು ಪ್ರಶ್ನಿಸಿ ಗ್ರಾಮಸಭೆಯ ನಿರ್ಣಯ ಮುಂದಿಟ್ಟುಕೊಂಡು ಅದರಂತೆ ಮತ್ತೊಂದು ಪಟ್ಟಿ ಕಳಿಸುವಂತೆ ಸಲಹೆ ನೀಡಿದರು. ಹುಳಿಯಾರು ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಮಾಡುವ ಸಂಬಂಧ ಆಕ್ಷೇಪಣೆ ಸಲ್ಲಿಸಲು 1 ತಿಂಗಳ ಕಾಲಾವಕಾಶ ಕೊಟ್ಟು ರಾಜ್ಯಪತ್ರದಲ್ಲಿ ಪ್ರಕಟಣೆ ಹೊರಡಿಸಲಾಗಿತ್ತು. ಇದನ್ನ ಸಾರ್ವಜನಿಕರ ಗಮನಕ್ಕೆ ತರುವುದಿರಲಿ, ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ತಿಳಿಸದೆ ಗೌಪ್ಯವಾಗಿಟ್ಟು ದಾಖಲಿಗೆ ಎನ್ನುವಂತೆ 1-2 ನಿಮಿಷ ಸೂಚನೆ ಫಲಕದಲ್ಲಿ ಪ್ರಕಟಿಸಿ ಫೋಟೋ ತೆಗೆದಿದ್ದಾರೆ. ಇದು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಮಾಡಿರುವ ಅವಮಾನವಾಗಿದ್ದು ಈ ಸಂಬಂಧ ಪಿಡಿಒ ಮೇಲೆ ಕ್ರಮ ಜರುಗಿಸುವಂತೆ ಸದಸ್ಯ ಹೇಮಂತ್ ಆಗ್ರಹಿಸಿದರು. ಒಟ್ಟಾರೆ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಹಲವು ವಿಚಾರಗಳ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೆಯಿತು. ಅಧ್ಯಕ್ಷೆ ಗೀತಾ ಪ್ರದೀಪ್, ಉಪಾಧ್ಯಕ್ಷ ಗಣೇಶ್, ಪಿಡಿಒ ತುಖ್ಯ ನಾಯಕ್ ಇತರರು ಉಪಸ್ಥಿತರಿದ್ದರು. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ್ ವಾರ್ತೆಗಳು.